ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈ ವಾರ ನಾವು ಮೂತ್ರಪಿಂಡದ ಕಸಿನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಸೊ ಇದ್ರ ಬಗ್ಗೆ ನಾವು ಮಾತನಾಡಲಿದ್ದೇವೆ ಮೂತ್ರಪಿಂಡದ ಕಸಿಯನ್ನ ಯಾವಾಗ ಮಾಡಬೇಕಾಗ್ತದೆ ಸೊ ಯಾರು ಕಿಡ್ನಿಯನ್ನ ಡೊನೇಟ್ ಮಾಡಬಹುದು ಸೊ ಇದ್ರೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ವಿನಾಯಕ್ ಶಣೈ ಇವರು ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರು ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ ಮೊದಲದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕರಿಗೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಹಾಗೂ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಮೂತ್ರಪಿಂಡ ವಿಭಾಗದ ಪರವಾಗಿ ನಮಸ್ಕಾರಗಳು ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನ ಇದ್ದರೆ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಆ್ಯಂಡ್ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಬಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಡಾಕ್ಟರ್ ನನ್ನ ಮೊದಲನೇ ಪ್ರಶ್ನೆ ಇವತ್ತು ಏನು ಮೂತ್ರಪಿಂಡದ ಕಸಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಮೊದಲನಾಗಿ ನಾನು ಕೇಳಬೇಕು ಮೂತ್ರಪಿಂಡದ ಕಸಿ ಅಂತ ಹೇಳಿದರೆ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿದ್ದ ಹಾಗೆ ನಮಗೆ ಎರಡು ಮೂತ್ರಪಿಂಡಗಳಿವೆ ಅದು ನಿರಂತರವಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಕೆಲಸಗಳನ್ನು ಬಾಡಿಯಲ್ಲಿ ಮಾಡ್ತಾ ಇರ್ತದೆ ಅದರಲ್ಲಿ ಪ್ರಮುಖವಾದದ್ದು ರಕ್ತವನ್ನು ಸ್ವಚ್ಛತೆಗೊಳ್ಳೋದು ಮತ್ತು ಮೂತ್ರ ಉತ್ಪಾದನೆ ಸೊ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಅದಕ್ಕೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಇದು ಒಂದು ಪ್ರಮುಖವಾದ ಕಾರಣ ಈ ಮೂತ್ರಪಿಂಡ ವೈಫಲ್ಯಕ್ಕೆ ಸೊ ಆ ಹಂತದಲ್ಲಿ ಈ ಈ ರೋಗಿಗಳು ಬಂದಾಗ ನಾವು ಒಂದು ಹಂತ ನಂತರ ಯಾವುದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ಕೆಲಸ ಮಾಡುವುದಿಲ್ಲ ಆವಾಗ ಈ ಏನೆಲ್ಲ ಕಾರ್ಯಗಳು ಈ ಕಿಡ್ನಿ ನಮ್ಮ ಮೂತ್ರಪಿಂಡ ಮಾಡ್ತಾ ಇರ್ತದೆ ಅದು ಕಾರ್ಯ ಆಗೋದಿಲ್ಲ ಸೊ ಆ ಹಂತದಲ್ಲಿ ನಾವು ಒಂದು ಕಿಡ್ನಿಯನ್ನು ದಾನಿಗಳಿಂದ ನಾವು ತೆಗೆದು ಈ ರೋಗಿಗಳಲ್ಲಿ ಹಾಕುವುದು ಅದು ಸಾಮಾನ್ಯವಾಗಿ ನಾವು ಮೂತ್ರಕಷಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಸುಲಭದಲ್ಲಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಇದು ಆಪರೇಷನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ ಮುಂಚೆ ನಾನು ಈಗ ಮೂತ್ರಪಿಂಡದ ಮೂತ್ರಪಿಂಡದ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಡಾಕ್ಟರ್ ಯಾವ ಕಾರಣದಿಂದ ಈಗ ಈಗ ಸಮಸ್ಯೆ ಬರ್ತದೆ ಮೂತ್ರಪಿಂಡ ವೈಫಲ್ಯ ನಾವು ಮಾತಾಡೋದಾದ್ರೆ ಕಿಡ್ನಿ ಫೇಲಿಯರ್ ಪ್ರಮುಖವಾಗಿ ಎರಡು ಪ್ರಕಾರದ ಇರ್ತದೆ ಒಂದು ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ಅಂದ್ರೆ ಅಕ್ಯೂಟ್ ಕಿಡ್ನಿ ಇಂಜುರಿ ಎರಡನೇದು ಶಾಶ್ವತ ಮೂತ್ರಪಿಂಡ ವೈಫಲ್ಯ ಶಾಶ್ವತ ಅಂದ್ರೆ ಪರ್ಮನೆಂಟ್ ಅಂದ್ರೆ ಕ್ರಾನಿಕ್ ಸೊ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯಕ್ಕೆ ಹಲವಾರು ಕಾರಣ ಉಂಟು ಅದ್ರ ಅದರಲ್ಲಿ ಪ್ರಮುಖವಾದದ್ದು ಮಧುಮೇಹ ಡಯಾಬಿಟೀಸ್ ಈಗ ಎಲ್ಲರೂ ಗೊತ್ತಿದ್ದ ಹಾಗೆ ಎಲ್ಲ ಕುಟುಂಬದಲ್ಲಿ ಒಬ್ಬರಾದರೂ ಇಬ್ಬರು ಫ್ಯಾಮಿಲಿ ಮೆಂಬರ್ಸಿಗೆ ಮಧುಮೇಹ ಉಂಟು ನಮ್ಮ ಭಾರತಕ್ಕೆ ವಿಶ್ವದ ಮಧುಮೇಹ ಕ್ಯಾಪಿಟಲ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಸೊ ಈ ಮಧುಮೇಹ ಕಾಯಿಲೆ ಒಂದು ಪ್ರಮುಖವಾದ ಕಾರಣ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಬರಲಿಕ್ಕೆ ಅದು ಇಲ್ಲದೆ ಬೇರೆ ಕಾರಣಗಳುಂಟು ತುಂಬ ದೀರ್ಘಕಾಲೀನ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಹೈ ಬಿ ಪಿ ಇರುವವರು ಮತ್ತು ಕೆಲವರಿಗೆ ಜನ್ಮದಿಂದ ಕಂಜೆನೆಟಲ್ ಜನ್ಮದಿಂದ ಕೆಲವು ಮೂತ್ರಪಿಂಡ ಕಾಯಿಲೆ ಬರ್ತದೆ ಸೊ ಅದರಿಂದ ಮೂತ್ರಪಿಂಡ ವೈಫಲ್ಯ ಆಗ್ತದೆ ಕೆಲವರಿಗೆ ಜೆನೆಟಿಕ್ ಕಾಯಿಲೆ ಜೆನೆಟಿಕ್ ಅಂದರೆ ಅವರು ಜೀನ್ಸಿಂದ ಸ್ವಲ್ಪ ಮಿಸ್ಟೇಕ್ ಆಗಿ ಅದರಿಂದ ಕಿಡ್ನಿ ಕಾಯಿಲೆಗಳು ಬರ್ತದೆ ಸೊ ಅದರಿಂದ ಮೂತ್ರಪಿಂಡ ವೈಫಲ್ಯ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಆಗ್ತದೆ ಕೆಲವರಿಗೆ ಬೇರೆ ಬೇರೆ ಟ್ಯಾಬ್ಲೆಟ್ ಕೆಲವರು ತುಂಬ ಕಿಲ್ಲರ್ಸ್ ಮೈ ಕೈ ನೋವಿಗೆ

ಮೂತ್ರಪಿಂಡದ ಕಸಿ ಏನಾದ್ರೂ ಇದೆಯಾ ಅದು ನಾನು ನಮ್ಮ ಇದರಲ್ಲಿ ಮಾತನಾಡ್ಲಿಕ್ಕೆ ಉಂಟು ಸೊ ಆ ಒಂದು ಒಂದು ಲೆವೆಲ್ ಲೆವೆಲ್ ಹೋದ ನಂತರ ಅವರಿಗೆ ಅರ್ಥ ಆಗ್ಬಹುದು ಈಗಲೇ ನಾನು ಅದರ ಬಗ್ಗೆ ಮಾತಾಡಿದರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಸೊ ನಾ ಬೇರೆ ಪ್ರಶ್ನೆ ಬರ್ತದೆ ಸೊ ಅದರಲ್ಲಿ ನಾನು ಇದರ ಬಗ್ಗೆ ನಾನು ತುಂಬ ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಪ್ರಾಬ್ಲಮ್ ಕೆಲವು ಬರಬಹುದು ಬಟ್ ಆದ್ರೂ ಅದು ಕಿಡ್ನಿ ಕಸಿ ಮಾಡೋದು ಈ ಮೂತ್ರಪಿಂಡ ವೈಫಲ್ಯ ಶಾಸ್ತ್ರ ಶಾಶ್ವತ ಮೂತ್ರಪಿಂಡ ಸಿ ಸೀಕೆಡೆಗೆ ಏನು ಹೇಳ್ತೇವೆ ಅದಕ್ಕೆ ನಂಬರ್ ಒನ್ ಟ್ರೀಟ್ಮೆಂಟ್ ಅಂದರೆ ಈ ನಮ್ಮ ಮೂತ್ರಪಿಂಡ ಕಸಿ ಎರಡನೇದು ಡಯಾಲಿಸಿಸ್ ಸೊ ಅದು ಯಾಕೆ ಅದು ನಾವು ಎಲ್ಲ ಡಾಕ್ಟ್ರು ಈ ಮೂತ್ರಪಿಂಡ ಶಾಶ್ವತ ಮೂತ್ರಪಿಂಡಕ್ಕೆ ನಾವು ಮೂತ್ರಪಿಂಡ ಕಸಿನೇ ಮಾಡಬೇಕು ಅದರ ಬಗ್ಗೆ ನಾನು ಮಾತಾಡ್ತೀನಿ ಆವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಥ ಆಗ್ಬಹುದು ಕಾರ್ಯಕ್ರಮವನ್ನ ಹೀಗೆ ನೋಡ್ತಾ ಇರಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಮತ್ತೆ ನೀಡ್ತಾರೆ ಕಾರ್ಯಕ್ರಮದ ಮಧ್ಯದಲ್ಲಿ ಡಾಕ್ಟರ್ ನನ್ಗೆ ಅಂದ್ರೆ ಮೂತ್ರಪಿಂಡದ ಕಾಯಿಲೆಗೆ ಏನು ಕಾರಣ ಅಂತ ನಾನು ಕೇಳಿದೆ ಸೊ ನೀವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೌದು ಸೊ ಮಧುಮೇಹ ಬಗ್ಗೆ ಮಾತಾಡಿದ್ದೆ ಮತ್ತೆ ದೀರ್ಘಕಾಲೀನ ರಕ್ತದೊತ್ತಡ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಮತ್ತೆ ಕೆಲವು ಮಾತ್ರೆಗಳನ್ನ ಸೇವಿಸಿದ ನಂತರ ಎಸ್ಪೆಷಲಿ ಪೇನ್ ಕಿಲ್ಲರ್ಸ್ ನೋವಿನ ಮಾತ್ರೆಗಳು ಸೇವಿಸಿದ ಕಾರಣ ಮತ್ತೆ ಕೆಲವು ಆಟೋಮ್ಯೂನ್ ಅಂದ್ರೆ ದೇಹದಿಂದಲೇ ಒಂದು ಕಿಡ್ನಿಗೆ ರಿಯಾಕ್ಷನ್ ಬಂದು ಬರುವಂಥದ್ದು ಕಾಯಿಲೆ ಅದಕ್ಕೆ ಗ್ಲಾಮರೊಲೋ ನೆಫ್ರೈಟಿಸ್ ಅಂತ ಹೇಳ್ತೇವೆ ಇದು ಸಾಧಾರಣ ಯಂಗರ್ ಏಜ್ ಗ್ರೂಪ್ ಅಂದರೆ ಸಣ್ಣ ವಯಸ್ಸು ಆದವರಿಗೆ ಯೂಶಲಿ ಈ ಕಾಯಿಲೆನ ಬರೋದು ಸೊ ಈ ಕಾಯಿಲೆ ಕಾರಣ ಸಹ ಇದು ಶಾಶ್ವತ ಮೂತ್ರಪಿಂಡ ವೈಫಲ್ಯ ಬರ್ತದೆ ಸೊ ಒಂದು ಹಂತದ ನಂತರ ನಾನು ಹೇಳಿದ ಪ್ರಕಾರ ಯಾವುದೇ ನಿಮ್ಮದು ಮದ್ದು ಟ್ಯಾಬ್ಲೆಟ್ಟು ಅಥವಾ ಇಂಜೆಕ್ಷನ್ಗಳಿಂದ ಈ ಕಾಯಿಲೆಯನ್ನು ನಾವು ಆಗೋದಿಲ್ಲ ಸೊ ಇಂಥ ಪೇಷಂಟ್ಸಿಗೆ ಒಂದು ನಾವು ಮೂತ್ರಪಿಂಡ ಕಸಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಲ್ಲದಿದ್ದರೆ ನಾವು ಡಯಾಲಿಸಿಸ್ ಅನ್ನು ನಾವು ಮಾಡಬೇಕಾಗ್ತದೆ ಈಗ ಯಾವ ಸ್ಟೇಜ್ನಲ್ಲಿ ಅವರಿಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುವಂಥ ಸಂದರ್ಭ ಬರ್ತದೆ ಹೌದು ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯದ್ದು ಬೇರೆ ಬೇರೆ ಸ್ಟೇಜ್ ಇರ್ತದೆ ಅದು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಸ್ಟೇಜ್ ಒನ್ ಟು ಸ್ಟೇಜ್ ಫೈವ್ ಅಂತ ಹೇಳ್ತೇವೆ ಶುರುವ ಹಂತದ ಸಮಯದಲ್ಲಿ ಸ್ಟೇಜ್ ಒನ್ ಟೂ ತ್ರೀ ಫೋರ್ ತನಕ ನಾವು ಮಾತ್ರೆ ಇಂಜೆಕ್ಷನ್ ಬೇರೆ ಬೇರೆ ಆಹಾರ ಪದ್ಧತಿ ಇಂದ ನಾವು ಅವರ ಕಾಯಿಲೆಯನ್ನು ನಾವು ನಿಯನ್ ನಿಯಂತ್ರಣದಲ್ಲಿ ಇಡ್ಬೋದು ಬಟ್ ಒಂದು ವೇಳೆ ಅದು ಸಿ ಕೆ ಡಿ ಸ್ಟೇಜ್ ಫೈ ಹೋದ ನಂತರ ಆವಾಗ ನಾನು ನಾನು ಮಾತಾಡಿದ ಪ್ರಕಾರ ಕಿಡ್ನಿದ ಕೆಲಸಗಳನ್ನು ಮಾಡೋದು ಶಕ್ತಿ ಕಡಿಮೆ ಆಗ್ತದೆ ಶರೀರ ಅದು ಬಾಡಿಯಲ್ಲಿ ಊತ ಬರ್ಬೋದು ಊಟ ಸೇರೋದಿಲ್ಲ ನಿದ್ರೆ ಬರುವುದಿಲ್ಲ ಒಂಥರ ವೀಕ್ನೆಸ್ಸು ನಿಶಕ್ತಿ ಅದೆಲ್ಲ ಸಮಸ್ಯೆ ಬರ್ಬೋದು ಸೊ ಆ ಸಮಯದಲ್ಲಿ ಆ ಪೇಶೆಂಟಿಗೆ ಡಯಾಲಿಸಿಸ್ ಅಥವಾ ಮೂತ್ರಪಿಂಡ ಕಷಿ ಮಾಡಬೇಕು ಕೆಲವರಿಗೆ ಇನಿಷಿಯಲಿ ನಾವು ಡಯಾಲಿಸಿಸ್ ಮಾಡಿ ಮತ್ತೆ ಮೂತ್ರಪಿಂಡ ಕಷಿ ಮಾಡ್ಬೋದು ಅಥವಾ ಡಯಾಲಿಸಿಸ್ ಶುರುವಾಗುವ ಮುಂಚೆನೇ ಮೂತ್ರಪಿಂಡ ಕಷಿ ಮಾಡ್ಬೋದು ಅದಕ್ಕೆ ಪ್ರೀವೆಂಪ್ಟಿವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅದು ಪೇಷಂಟ್ ಕರೆಕ್ಟಾಗಿ ಅವರು ಫಾಲೋಅಪಿಗೆ ಬರುವಾಗ ನಾವು ಅವರಿಗೆ ಆ ಪ್ರಕಾರ ಹೇಗೆ ಮಾಡ್ಬೋದು ಹೇಗೆ ಹೇಗೆ ಹೋಗ್ಬೋದು ಅಂತ ನಾವು ಸಲಹೆ ಕೊಡ್ತೇವೆ ಓಕೆ ಡಾಕ್ಟರ್ ಹಾಗೆ ಇವು ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಕೂಡ ಏನಾದರೂ ಟೈಪ್ಸ್ ಇದೆಯಾ ಅಂತ ಇದ್ರೆ ಹೇಳ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಂದು ಕಿಡ್ನಿ ಬೇಕು ನಮಗೆ ಸೊ ಅದು ಯಾರು ಕೊಡ್ತಾರೆ ಕಿಡ್ನಿ ದಾನಿ ಅದು ದಾನಿ ಜೀವಂತವಾಗ ದಾನಿ ಇರ್ಬೋದು ಅದಕ್ಕೆ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅಥವಾ ಮೃತ ದಾನಿ ಅಂದರೆ ಮೃತ ನಮ್ಮದು ಆ್ಯಕ್ಸಿಡೆಂಟ್ ಕೇಸಲ್ಲಿ ಎಲ್ಲಾದರೂ ತೀರಿ ಹೋಗಿ ನೀವು ಇತ್ತೀಚೆಗೆ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ ನೋಡ್ಬೋದು ಅಂಗಾಂಗ ದಾನ ಮಾಡಿದವರು ಆ್ಯಕ್ಸಿಡೆಂಟಲ್ಲಿ ಹಾರ್ಟ್ ಕಿಡ್ನಿ ಲಿವರ್ ಸೊ ಅಂಥ ಪೇಷಂಟ್ಸಿಂದ ನಾವು ಮೃತದಾನಿ ಮೃತಧಾನ್ಯ ಡಿಸೀಸ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಮುಖ್ಯವಾಗಿ ಇದು ಎರಡೂ ಪ್ರಕಾರದ್ದು ಮೂತ್ರಪಿಂಡ ಕಸಿ ಓಕೆ ಎರಡು ಪ್ರಕಾರದ್ದು ಇರ್ಬೋದು ಡಾಕ್ಟರ್ ಈಗ ಒಬ್ಬರಿಗೀಗ ಕಿಡ್ನೀಗ ಡೊನೇಟ್ ಮಾಡಬೇಕು ಸೊ ಹಾಗೆ ಯಾರು ಕಿಡ್ನಿಯನ್ನ ಡೊನೇಟ್ ಮಾಡಬಹುದು ಯಾರು ಯಾರಾಗ್ಬಹುದು ಅಂತ ದಾನಿಗಳು ಓಕೆ ಈಗ ಇದು ಮೇನ್ಲಿ ಇದು ಕಂಟೆನ್ಷನ್ ಬರ್ತದೆ ನಮ್ದು ಜೀವಿತವಾಗಿ ಲಿವಿಂಗ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೂತ್ರಪಿಂಡ ಕಶೆಯಲ್ಲಿ ಯಾರು ಕೊಡಬಹುದು ಅಂತ ನಮ್ಮ ಸರ್ಕಾರವು ಒಂದು ಕಾಯ್ದೆಯನ್ನು ತಂದಿದೆ ಅದು ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಆ್ಯಕ್ಟ್ ಅಂತ ತೋಟ ಆಕ್ಟ್ ಅಂತ ಹೇಳ್ತೇವೆ ಸೊ ಅದು ಕಾಯ್ದೆ ಬಂದಿದೆ ಸೊ ಅದು ಪ್ರತಿ ನಾಲ್ಕೈದು ವರ್ಷ ಅವರು ರಿವೈಸ್ ಮಾಡ್ತಾ ಇರ್ತಾರೆ ಅದು ಹೇಗೆ ಅದರದ್ದು ಫೀಡ್ಬ್ಯಾಕ್ ಮತ್ತು ಡಾಕ್ಟರ್ ಸಲ ತಗೊಂಡು ಸೊ ಇವಾಗ ಏನು ಅದು ಕಾಯ್ದೆ ಇದೆ ಅದರ ಪ್ರಕಾರ ಕ್ಲೋಸ್ ರಿಲೇಟಿವ್ಸ್ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಹತ್ರ ಸಂಬಂಧಿಕರು ಮಾತ್ರ ಕೊಡ್ಬೋದು ಅದು ಯಾರಿರ್ಬೋದು ಅವರ ತಂದೆ ತಾಯಿ ಇರ್ಬೋದು ಅವರ ಅಣ್ಣ ತಂಗಿ ಸ್ವಂತ ಅಣ್ಣ ತಂಗಿ ಇರ್ಬೋದು ಮಕ್ಕಳು ಇರ್ಬೋದು ಈಗ ಗಂಡ ಇದ್ದರೆ ಹೆಂಡತಿ ಕೊಡ್ಬೋದು ಹೆಂಡತಿ ಪೇಶ ರೋಗಿ ಇದ್ದರೆ ಗಂಡ ಕೊಡ್ಬೋದು ಅಜ್ಜ ಅಜ್ಜಿ ಕೊಡ್ಬೋದು ಸೊ ಇದು ಕ್ಲೋಸ್ ಕ್ಲೋಸ್ ರಿಲೇಟಿವ್ ಸ್ವಂತ ಪರಿವಾರದವರು ಮಾತ್ರ ಈಗ ಕೊಡಲಿಕ್ಕಾಗ್ತದೆ ಆದರೂ ಕೆಲವು ಕೇಸಸ್ಸಲ್ಲಿ ಈಗ ಕೆಲವರಲ್ಲಿ ಅವರ ಅತ್ತೆ ಕೊಟ್ಟಿದ್ದಾರೆ ಅಂದರೆ ಅವರ ವೈಫಿದು ತಾಯಿ ಕೊಟ್ಟಿದ್ದಾರೆ ಕೆಲವರಿಗೆ ಕಝಿನ್ ಸಂಬಂಧ ಸಂಬಂಧಿಕರು ಹತ್ತಿರದ ಸಂಬಂಧಿಕರು ಕೊಟ್ಟಿದ್ದಾರೆ ಸೊ ಆ ಸಮಯದಲ್ಲಿ ನಾವೊಂದು ಅರ್ಜಿಯನ್ನು ಕೊಡಬೇಕಾಗ್ತದೆ ಸ್ಟೇಟ್ ಲೆವೆಲಲ್ಲಿ ಒಂದು ಅರ್ಜಿ ಕೊಡಬೇಕಾಗ್ತದೆ ಯಾರು ಯಾಕೆ ನಮ್ಮ ಹತ್ತಿರ ಸಂಬಂಧಿಕರು ಆಗೋದಿಲ್ಲ ಕೆಲವು ಸರ್ತಿ ಅವ್ರಿಗೆ ಕಾಯಿಲೆ ಇರ್ತದೆ ಅಥವಾ ವಯಸ್ಸಾಗಿರ್ತದೆ ಯಾವ ಬೇರೆ ಕಾರಣದಿಂದ ಅವರಿಗೆ ಕೊಡಲಿಕ್ಕಾಗೋದಿಲ್ಲ ಸೊ ಆವಾಗ ಸ್ವಲ್ಪ ಕ್ಲೋಸ್ ರಿಲೇಟಿವ್ ಕಝಿನ್ಸ್ ಇರಲಿ ಅಥವಾ ಸ್ವಲ್ಪ ಕ್ಲೋಸ್ ಸಂಬಂಧಿಕರು ಅವರು ಬೇರೆ ಈ ಏನು ಕ್ಯಾಟಗರಿಯಲ್ಲಿ ಬರೋದಿಲ್ಲ ಅವರು ಕೊಡ್ಬೋದು ಬಟ್ ಪ್ರಯರ್ ಅಪ್ಲಿಕೇಶನ್ ಕೊಟ್ಟು ಸ್ಟೇಟ್ ಲೆವೆಲ್ ಅವರು ಅರ್ಜಿ ಮಾಡಿ ಮತ್ತೆ ಅವರು ಇದು ನಮ್ಗೆ ಕ್ಲಿಯರ್ ಕ್ಲಿಯರೆನ್ಸ್ ಕೊಟ್ರೆ ನಾವು ಆ ರೀತಿಯನ್ನು ನಾವು ಮಾಡಬಹುದು ಹತ್ತಿರದ ಸಂಬಂಧ ಸಂಬಂಧಿಕರು ಕೊಡಬೇಕು ಲಾ ಪ್ರಕಾರ ಬಟ್ ಆದ್ರೂ ನಾವು ಅರ್ಜಿ ಕೊಟ್ರೆ ಸಪೋಸ್ ಅವ್ರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಅರ್ಜಿ ಕೊಟ್ರೆ ಗೋರ್ಮೆಂಟ್ ಅವರು ಅದು ತಪಾಸಣೆ ಮಾಡಿ ಅವರು ಅಪ್ಲಿಕೇಶನ್ ಅನ್ನ ನೋಡಿ ಅದರಲ್ಲಿ ಏನೋ ಸಮಸ್ಯೆ ಇಲ್ಲದಿದ್ರೆ ಅವರಿಗೂ ಪರ್ಮಿಷನ್ ಕೊಡಬಹುದು ಅರ್ಜಿ ಕೊಟ್ಟ ನಂತರ ಮತ್ತೆ ಕೊಡಬಹುದು ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನು ಪ್ರೊಸೀಜರ್ ಯಾವ ರೀತಿಯಲ್ಲಿ ಪ್ರೊಸೀಜರ್ ಬಗ್ಗೆ ಹೇಳಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದು ಒಂದು ಮೇಜರ್ ಸರ್ಜರಿ ಪ್ರಕಾರ ಅಲ್ಲಿ ಎರಡು ಜೀವ ಉಂಟು ಒಂದು ರೋಗಿ ರೋಗಿಯ ಜೀವ ಮತ್ತು ಒಂದು ದಾನಿಯ ಜೀವ ನಾವು ಲಿವಿಂಗ್ ಡ್ರೋನರ್ ಟ್ರಾನ್ಸ್ಪ್ಲಾಂಟ್ ಜೀವಿತ ಡೋನರ್ ದಾನಿಯಿಂದ ನಾವು ತೆಗೆಯುವುದಾದರೆ ಸೊ ಆ ಕಾರಣದಿಂದ ನಾವು ಈ ಸರ್ಜರಿ ಈ ಶಸ್ತ್ರಚಿಕಿತ್ಸೆ ಮಾಡೋ ಮುಂಚೆ ಎಲ್ಲ ಥರದ್ದು ಟೆಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ಪರ್ಫೆಕ್ಟ್ ಇದ್ದರೆ ಮಾತ್ರ ನಾವು ಈ ಮೂತ್ರಪಿಂಡ ಕಷಿಯನ್ನು ಮಾಡ್ಬೋದು ಸೊ ಅದರಲ್ಲಿ ಏನೆಲ್ಲ ಟೆಸ್ಟ್ ಇರ್ತದೆ ಮೊದಲನೇದಾಗಿ ನಾವು ಈ ರೋಗಿ ಏನಿದೆ ಅವರದ್ದು ಚೆಕಪ್ ಎಲ್ಲ ಮಾಡ್ತೇವೆ ಈ ರಕ್ತ ಪರೀಕ್ಷೆ ಇರಲಿ ಹಾರ್ಟಿದ್ದು ಚೆಕಪ್ ಇರಲಿ ಅಥವಾ ಶ್ವಾಸಕೋಶದ್ದಿರಲಿ ಅವರದ್ದು ಏನು ಕಾಯಿಲೆದಿಂದ ಕೆಲವು ಕಾಯಿಲೆಗಳಲ್ಲಿ ನಾವು ಮೂತ್ರಪಿಂಡ ಕಷಿ ಮಾಡಿದರೆ ಕಾಯಿಲೆ ಪುನಃ ಬರ್ಬೋದು ಸೊ ಅಂಥ ಕಾಯಿಲೆಗಳು ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡಬೇಕು ಮತ್ತು ಈ ಅವರದ್ದು ಅವರದ್ದು ಬ್ಲಡ್ ಗ್ರೂಪಿಂದ ಅವರದ್ದು ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮತ್ತು ಹಾರ್ಟಿದು ಹೃದಯದ ಟೆಸ್ಟು ಶ್ವಾಸಕೋಶ ಕೋಶದ ಟೆಸ್ಟು ಮತ್ತು ಕ್ರಾಸ್ ಮ್ಯಾಚ್ ಅಂದರೆ ಅವರದ್ದು ರಕ್ತ ಒಂದಕ್ಕೆ ಒಂದು ಹೊಂದಾಣಿಕೆ ಬರ್ತದಾ ಇಲ್ಲ ಸೊ ಅದರದ್ದು ಕೆಲವು ಎಚ್ ಎಲ್ ಎ ಟೆಸ್ಟ್ ಅಂತ ಹೇಳ್ತೇವೆ ಅದೆಲ್ಲ ಮಾಡ್ತೇವೆ ಸೊ ಬೇರೆ ಬೇರೆ ಹಂತದಲ್ಲಿ ಟೆಸ್ಟ್ ಮಾಡ್ತೇವೆ ಸೊ ಎಲ್ಲ ಹಂತದಲ್ಲಿ ಆ ಟೆಸ್ಟ್ ರಿಸಲ್ಟ್ ಸರಿ ಇದ್ದರೆ ಮಾತ್ರ ನಾವು ಫೈನಲ್ ಆಗಿ ನಾವು ಮೂತ್ರಪಿಂಡ ಕಷಿ ಈಗ ಮಾಡಬಹುದು ತೊಂದರೆ ಇಲ್ಲ ಅಂತ ನಾವು ಇದು ಪ್ರೊಸೀಡ್ ಮಾಡ್ತೇವೆ ಓಕೆ ಇಷ್ಟೆಲ್ಲ ಪ್ರೊಸೀಜರ್ ಇರ್ತದೆ ಡಾಕ್ಟರ್ ನಿಮ್ಮ ನೀವು ಮಾತನಾಡುವಾಗ ಹೇಳಿದ್ರಿ ಅಂದ್ರೆ ಬ್ಲಡ್ ಗ್ರೂಪ್ ಅನ್ನ ನಾವು ಟೆಸ್ಟ್ ಟೆಸ್ಟ್ ಮಾಡ್ತೇವೆ ಮ್ಯಾಚ್ ಆದ್ರೆ ಮಾತ್ರ ಒಂದು ವೇಳೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಲಿಲ್ಲ ಅಂತ ಹೇಳಿ ತಿಳ್ಕೊಳ್ಳುವ ಸೊ ಆವಾಗ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ ಏನಾದ್ರು ಪ್ರಾಬ್ಲಮ್ ಆಗ್ತದ ಮಾಡಿದ್ರೆ ಸೊ ಈ ಶುರು ಹಂತದಲ್ಲಿ ಯಾವಾಗ ಮೂತ್ರಪಿಂಡ ಕಶಿ ಇದು ಶಸ್ತ್ರಚಿಕಿತ್ಸೆ ಇದು ಬೆಳವಣಿಗೆ ಆಯಿತು ಸೊ ಆವಾಗ ನಾವು ಬ್ಲಡ್ ಹೇಗೆ ರಕ್ತದಾನ ಹೇಗೆ ಮಾಡ್ತೀವಿ ಅದೇ ಥರ ಈ ಈ ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ ಬ್ಲಡ್ ಗ್ರೂಪ್ ಮ್ಯಾಚ್ ಆದರೆ ಮಾತ್ರ ನಾವು ಮಾಡೋದು ಇದಿತ್ತು ಸಾಧ್ಯತೆ ಇತ್ತು ಬಟ್ ಇತ್ತೀಚೆಗೆ ಈಗ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷದಿಂದ ಬ್ಲಡ್ ಗ್ರೂಪ್ ಬೇರೆ ಇದ್ರೂ ನಾವು ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅದು ಪ್ಲಾಸ್ಮಾ ಫೆರೇಸಿಸು ಮತ್ತು ಸ್ಪೆಷಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ನಾವು ಬ್ಲಡ್ ಗ್ರೂಪ್ ಬೇರೆ ಇದ್ರೂ ನಾವು ಅದು ಯಶಸ್ವಿಯಾಗಿ ನಾವು ಮಾಡ್ಬೋದು ಸಪೋಸ್ ಅದು ಅಂದರೆ ಈ ಇಂತಹ ಟ್ರಾನ್ಸ್ಪ್ಲಾಂಟ್ ಎ ಬಿ ಇನ್ಕಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅಂಥ ಟ್ರಾನ್ಸ್ಪ್ಲಾಂಟಿಗೆ ಅದಕ್ಕೆ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಮತ್ತು ಅದರದ್ದೇ ಕೆಲವು ಸಮಸ್ಯೆ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಅವರ ಕ್ಲೋಸ್ ರಿಲೇಟಿವ್ಸಲ್ಲಿ ಸಪೋಸ್ ಬ್ಲಡ್ ಗ್ರೂಪ್ ಮ್ಯಾಚ್ ಆದವರು ಇಲ್ಲ ಅಂಥ ಸಂದರ್ಭದಲ್ಲಿ ಅವರು ಮೃತ ಕಿಡ್ನಿ ಅಂದರೆ ಡಿಸೀಸ್ ಡೋನರ್ ಇದಕ್ಕೆ ಅವರು ವೆಯ್ಟ್ ಮಾಡಿ ಅದು ಪಡೆಯಬಹುದು ಇಲ್ಲದಿದ್ದರೆ ಸ್ವಾಪ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಕೆಲವು ಸರ್ತಿ ಏನಾಗ್ತದೆ ಎರಡೂ ರೋಗಿಗಳಿರ್ತಾರೆ ಅವರದ್ದು ನಿಖರ ಸಂಬಂಧಿತ ಕ್ಲೋಸ್ ರಿಲೇಟಿವ್ಸ್ ಇರ್ತಾರೆ ಅವರಿಬ್ರದ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋದಿಲ್ಲ ಬಟ್ ಒಬ್ಬರದ್ದು ಡೋನರ್ ಇದು ಬ್ಲಡ್ ಗ್ರೂಪ್ ಇನ್ನೊಬ್ಬರ ಪೇಷೆಂಟಿದು ಮ್ಯಾಚ್ ಆಗ್ತದೆ ಈ ಈ ಡೋನರ್ ಅವರ ಡೋನ್ ಪೇಷಂಟಿದು ರೋಗಿದು ಬ್ಲಡ್ ಗ್ರೂಪ್ ಈ ಈ ಪೇಷೆಂಟಿಗೆ ಮ್ಯಾಚ್ ಆಗ್ತದೆ ಸೊ ಆವಾಗ ನಾವು ಇಬ್ಬರನ್ನು ಒಟ್ಟಿಗೆ ತಂದು ನಾಲ್ಕು ಜೋಡಿ ಎರಡು ಜೋಡಿ ಅಂದರೆ ನಾಲ್ಕು ಜನರನ್ನು ಒಟ್ಟಿಗೆ ತಂದು ಒಬ್ಬರದ್ದು ಕಿಡ್ನಿ ಇನ್ನೊಬ್ರಕ್ಕೆ ಹೋಗ್ತದೆ ಇವರದ್ದು ಕಿಡ್ನಿ ಇನ್ನೊಬ್ರಿಗೆ ಹೋಗ್ತದೆ ಅದಕ್ಕೆ ಸ್ವಾಪ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಸೊ ಅದನ್ನು ಮಾಡ್ಬೋದು ಸೊ ಅದರಲ್ಲಿ ಈ ಎಕ್ಸ್ಟ್ರಾ ನ ಏನು ಖರ್ಚು ಇರ್ತದೆ ಇದು ಬ್ಲಡ್ ಗ್ರೂಪ್ ಬೇರೆಯಿಂದ ನಾವು ಮಾಡೋದು ಅಥವಾ ಆ ಬೇರೆ ಬ್ಲಡ್ ಗ್ರೂಪ್ ಮಾಡಿದ್ದು ಏನು ಸಮಸ್ಯೆ ಬರ್ತದೆ ಅದು ನಾವು ಪ್ರಿವೆಂಟ್ ಮಾಡ್ಬೋದು ಓಕೆ ಡಾಕ್ಟರ್ ಈಗ ನೀವು ಹೇಳಿದ್ರೆ ಮೃತ ವ್ಯಕ್ತಿಯ ಒಂದು ಕಿಡ್ನಿಯನ್ನು ಕೂಡ ನಾವು ಡೊನೇಟ್ ಮಾಡಬಹುದು ಅಂತ ಸೊ ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಯಾವ ರೀತಿಯಲ್ಲಿ ಹೇಗಿರ್ತದೆ ಪ್ರೊಸೀಜರ್ ಓಕೆ ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಜೀವನ ಸಾರ್ಥಕತೆ ಅಂತ ಒಂದು ಗೋರ್ಮೆಂಟ್ ಆರ್ಗನೈಸೇಷನ್ ಇದೆ ಜೀವನ ಸಾರ್ಥಕತೆ ಬೇಸಿಕಲಿ ಅವರು ಈ ಮೃತ ಅಂಗಾಂಗ ದಾನದು ಅವರು ಎಲ್ಲ ಅವರು ಲಿಸ್ಟ್ ಮೇಂಟೇನ್ ಮಾಡೋದು ಅಥವಾ ಅದು ಹೇಗೆ ಚಲಾಯಿಸೋದು ಅದರ ಬಗ್ಗೆ ಅವರು ಕಂಟ್ರೋಲ್ ಮಾಡ್ತಾರೆ ಕರ್ನಾಟಕ ಸ್ಟೇಟಲ್ಲಿ ಸೊ ಸಾಮಾನ್ಯವಾಗಿ ಒಬ್ಬರು ಮೂತ್ರಪಿಂಡ ವೈಫಲ್ಯದ ಪೇಷಂಟು ಒಂದು ಸರ್ತಿ ಡಯಾಲಿಸಿಸ್ ಶುರು ಆದ ನಂತರ ಮೂರು ತಿಂಗಳ ನಂತರ ಈ ಮೃತದಾನದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವೆಯ್ಟಿಂಗ್ ಲಿಸ್ಟಿಗೆ ರೆಜಿಸ್ಟರ್ ಮಾಡ್ಬೋದು ಸೊ ಅದು ಅದು ಹಾಸ್ಪಿಟಲ್ ಮೂಲಕವೇ ಅವರು ಗೈಡ್ ಮಾಡ್ತಾರೆ ಹೇಗೆ ಅದು ರೆಜಿಸ್ಟರ್ ಮಾಡಬೇಕಂತ ಸೊ ಅವರದ್ದು ಬ್ರ ರಕ್ತದ ಗ್ರೂಪ್ ಪ್ರಕಾರ ಈಗ ಓ ಪಾಸಿಟಿವ್ ಎ ಪಾಸಿಟಿವ್ ಪ್ರಕಾರ ಅದು ಒಂದು ಲಿಸ್ಟನ್ನು ಅವರು ಮೇಂಟೈನ್ ಮಾಡ್ತಾರೆ ಸೊ ಆ ಲಿಸ್ಟಲ್ಲಿ ಅವರು ಜೀವನ ಸಾರ್ಥಕತೆಯವರು ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಯಾರ್ದು ಆಗ್ತದೆ ಅದ್ರ ಪ್ರಕಾರ ಅವ್ರ ಹೆಸರು ಆ ಲಿಸ್ಟಲ್ಲಿ ಮೇಲೆ ಹೋಗ್ತದೆ ಸೊ ಈಗ ಆ್ಯಕ್ಸಿಡೆಂಟ್ ಕೇಸ್ ಇರಲಿ ಈಗ ನಮ್ಮದೇ ಹಾಸ್ಪಿಟ್ಲಲ್ಲಿ ಇರಲಿ ಒಂದು ರೋಡ್ ಆ್ಯಕ್ಸಿಡೆಂಟ್ ಅಥವಾ ಬೇರೆ ಇದು ಏನು ಕೇಸ್ ಇರಲಿ ಅದರಲ್ಲಿ ಬ್ರೈನ್ ಡೆತ್ ಬ್ರೈನ್ ಡೆತ್ ಆಗಿ ಅಂದರೆ ಬೇರೆ ಅಂಗಗಳು ಅವರದ್ದು ಫಂಕ್ಷನಿಂಗ್ ಇರ್ತದೆ ರಕ್ತ ಸಂಚಾರ ಇರ್ತದೆ ಹಾರ್ಟ್ ಬೀಟ್ ಇರ್ತದೆ ಬಟ್ ಬ್ರೈನ್ ತಲೆದ್ದು ಇದು ಫಂಕ್ಷನಿಂಗ್ ಚೂರು ಸಹ ಇಲ್ಲ ಅಂದರೆ ಬ್ರೈನ್ ಡೆತ್ ಸೊ ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಹ ಟೆಸ್ಟ್ ಇರ್ತದೆ ಅದು ಹೀಗೆ ಸುಮ್ಮನೆ ನೋಡಿ ನಾವು ಬ್ರೈನ್ ಡೆತ್ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರೂವ್ ಬ್ರೈನ್ ಡೆತ್ ಪ್ರೂವ್ ಮಾಡಲಿಕ್ಕೆ ಕೆಲವು ಪರೀಕ್ಷೆಗಳು ಉಂಟು ಸೊ ಅದು ಮಾಡಿದ ನಂತರ ಅದು ಬ್ರೈನ್ ಡೆತ್ ಕನ್ಫರ್ಮ್ ಆದ ನಂತರ ನಾವು ಜೀವನ ಸಾರ್ಥಕತೆ ಸಾರ್ಥಕತೆಯನ್ನು ನಾವು ತಿಳಿಸಿ ಅವರು ಬಂದು ಪರೀಕ್ಷೆ ಮಾಡಿ ಮತ್ತು ಕನ್ಫರ್ಮ್ ಆದ ನಂತರ ಮತ್ತು ಆ ಪೇಷಂಟ್ನ ರೋಗಿಯ ಸಂಬಂಧಿಕರು ಅವರು ಮುಂದೆ ಬರಬೇಕು ನಮಗೆ ಅಂಗಾಂಗ ದಾನ ಮಾಡಲಿಕ್ಕೆ ಇಚ್ಛೆ ಉಂಟು ನಮಗೆ ಒಂದು ಇದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಬಂದಾಗ ನಾವು ಇದು ಪ್ರೊಸೀಜರನ್ನ ಸ್ಟಾರ್ಟ್ ಮಾಡ್ತೇವೆ ಮತ್ತು ಸೇಮ್ ಬೇರೆ ಟೆಸ್ಟ್ ಮಾಡಿ ಅವ್ರ ಕಿಡ್ನಿ ತಗೊಳ್ಬೋದಾ ಬೇರೆ ಅಂಗಗಳು ಕಿಡ್ನಿ ಮಾತ್ರ ಅಲ್ಲ ಅಂಥ ಸಂದರ್ಭದಲ್ಲಿ ನಾವು ಹಾರ್ಟು ಲಿವರು ಕಣ್ಣು ಬೇರೆ ಬೇರೆ ಅಂಗಗಳನ್ನು ತಗೊಳ್ಬೋದು ಸೊ ಟೆಸ್ಟ್ ಮಾಡಿ ಮತ್ತು ನಾವು ಅದು ಪ್ರೊಸೀಜರನ್ನು ಮುಂದೆ ಹೋಗ್ತೇವೆ ಈಗ ಡಾಕ್ಟರ್ ಈಗ ಒಬ್ಬರಿಗೆ ಒಬ್ಬ ವ್ಯಕ್ತಿಗೇ ಕಾಯಿಲೆಯಿಂದ ಡೆತ್ ಆಗ್ತಾರೆ ಅವರ ಅದೇ ಬೇರೆ ಬೇರೆ ಕ್ರೈಟೀರಿಯಾ ಇರ್ತದೆ ಈಗ ಸಪೋಸ್ ಕಿಡ್ನಿ ಕಾಯಿಲೆ ಇತ್ತು ಆ ಗೆ ಅಥವಾ ಇನ್ಫೆಕ್ಷನ್ ಕಾಯಿಲೆ ಇತ್ತು ಅಂತ ಸಂದ ಸಂದರ್ಭದಲ್ಲಿ ನಾವು ತೆಗಿಲಿಕ್ಕೆ ಆಗುದಿಲ್ಲ ಖಾಲಿ ಅಂದ್ರೆ ನಾನ್ ಇನ್ಫೆಕ್ಷಸ್ ಅಥವಾ ಬೇರೆ ಕಾಯಿಲೆಯಿಂದ ಈಗ ಆಕ್ಸಿಡೆಂಟ್ ಕೇಸ್ ಇರಲಿ ಅಥವಾ ಸಡನ್ ಸ್ಟ್ರೋಕ್ ಇರಲಿ ಆ ಕಾಯಿಲೆಯಿಂದ ಇದ್ದವರು ನಾವು ತಗೊಳ್ಬೋದು ಅಗೇನ್ ಪುನಃ ಕಿಡ್ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಕ್ರೈಟೀರಿಯಾ ಕಿಡ್ನಿ ಕಾಯಿಲೆ ಇದ್ದವರಿಗೆ ಯೂಶಲಿ ಪೇಷಂಟಿಗೆ ತುಂಬ ಸಮಯದಿಂದ ಮಧುಮೇಹ ಇದ್ದರೆ ಅಥವಾ ಯೂರಿನಲ್ಲಿ ಪ್ರೋಟೀನ್ ಇದ್ದರೆ ತುಂಬ ಸಮಯದಿಂದ ರಕ್ತದೊತ್ತಡ ಇದ್ದರೆ ಸೊ ಅಂಥದ್ದವರಲ್ಲಿ ಕೆಲವು ಸರ್ತಿ ಆಲ್ರೆಡಿ ಕಿಡ್ನಿಗೆ ಅವರ ಮೂತ್ರಪಿಂಡಕ್ಕೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಇರ್ತದೆ ಸೊ ಅಂಥದ್ದವರಿಗೆ ಸ್ ನಾವು ವಿಚಾರ ವಿಮರ್ಶೆ ಮಾಡಿ ರಿಪೋರ್ಟ್ ನೋಡಿ ಕೆಲವು ಸರ್ತಿ ನಾವು ರಿಪೋರ್ಟ್ ಎಲ್ಲ ಸರಿ ಇದ್ದರೆ ನಾವು ತಗೊಳ್ಬೋದು ಕೆಲವು ಸರ್ತಿ ರಿಪೋರ್ಟ್ ಪ್ರಕಾರ ಸ್ವಲ್ಪ ಆಚೆ ಈಚೆ ಉಂಟು ಹೇಳಿದರೆ ನಾವು ತಗೊಳ್ಳೋದಿಲ್ಲ ಬಟ್ ಬೇರೆ ಅಂಗಗಳು ತಗೊಳ್ಬೋದು ಆವಾಗ ಆ ಸಂದರ್ಭದಲ್ಲಿ ಲಿವರ್ ಇದು ತಗೊಳ್ಬೋದು ಅಥವಾ ಹೃದಯದ ಇದು ಟ್ರಾನ್ಸ್ಪ್ಲಾಂಟಿಗೆ ಹೃದಯ ತಗೊಳ್ಬೋದು ಸೊ ಒಂದೊಂದು ಅಂಗಕ್ಕೆ ಒಂದೊಂದು ಕ್ರೈಟೀರಿಯಾ ಇರ್ತದೆ ಸೊ ಅದರ ಪ್ರಕಾರ ನಾವು ಇದು ತಗೊಳ್ಬೋದಾ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ ಓಕೆ ಡಾಕ್ಟರ್ ಹಾಗೇನು ಈ ಸರ್ಜರಿ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು ಡಾಕ್ಟರ್ ಯಾವ ರೀತಿಯಲ್ಲಿ ಓಕೆ ಸರ್ಜರಿ ಸಾಮಾನ್ಯವಾಗಿ ಈಗ ಒಂದು ಡಯಾಗ್ರಾಮ್ ಈಗ ಜಸ್ಟ್ ಒಂದು ನಾವು ಪಿಚ್ಚರನ್ನು ಒಂದು ಪ್ರೊಜೆಕ್ಟ್ ಮಾಡ್ತೇವೆ ಸೊ ಗೊತ್ತಿದ್ದ ಹಾಗೆ ಎಲ್ಲರಿಗೆ ಎರಡು ಕಿಡ್ನಿ ಇರ್ತದೆ ಯೂಶ್ವಲಿ ಅದು ನಮ್ಮ ಶರೀರದ ಹಿಂಭಾಗದಲ್ಲಿ ಹೊಟ್ಟೆಯ ಹಿಂಭಾಗದಲ್ಲಿ ರಿಟ್ರೋಪೆರಿಟೋನಿಯಲ್ ಸೈಟಲ್ಲಿ ಇರ್ತದೆ ಸೊ ನಾವು ಅದರ ಮುಂಚೆನೇ ನಾವು ತಪಾಸಣೆ ಮಾಡಿ ಯಾವ ಸೈಡ್ ಕಿಡ್ನಿ ತಗೊಳ್ಬೇಕು ಅಂತ ಲೆಫ್ಟ್ ಸೈಡ್ ತಗೊಳ್ಬೇಕಾ ರೈಟ್ ಸೈಡ್ ತಗೊಳ್ಬೇಕಾ ಸಾಮಾನ್ಯವಾಗಿ ನಾವು ಟೆಕ್ನಿಕಲ್ ಇದಕ್ಕೆ ನಾವು ಲೆಫ್ಟ್ ಸೈಡೆ ತಗೊಳ್ತೀವಿ ಸೊ ಲೆಫ್ಟ್ ಸೈಡ್ ಕಿಡ್ನಿಯನ್ನು ನಾವು ಆಪ್ರೇಷನ್ ಮೂಲಕ ಒಂದು ಗಾಯ ಮಾಡಿ ಅದು ಸಹ ಕಿಡ್ನಿ ತೆಗೆಯುವುದನ್ನು ಎರಡು ಪ್ರಕಾರದ ಸರ್ಜರಿ ಉಂಟು ಒಂದು ಲ್ಯಾಪ್ರೋಸ್ಕೋಪಿಕ್ ಅಂದರೆ ಕೀ ಹೋಲ್ ಸರ್ಜರಿ ಉಂಟು ಎರಡನೇದು ಓಪನ್ ಸರ್ಜರಿ ಓಪನ್ ಸರ್ಜರಿ ಅಂದರೆ ಸ್ವಲ್ಪ ಗಾಯದ ಗಾಯ ದೊಡ್ಡದಿರ್ತದೆ ಸೊ ಆ ಮೂಲಕ ನಾವು ಆ ಡೋನರ್ ದಾನಿಯವರ ಕಿಡ್ನಿಯನ್ನು ನಾವು ತೆಗೆದು ಮತ್ತು ಹಾಕುವಾಗ ನಾವು ಯೂಶಲಿ ಅವರದ್ದು ರೋಗಿಯ ಕಿಡ್ನಿಯನ್ನು ನಾವು ತೆಗು ತೆಗೆಯೋದಿಲ್ಲ ರೋಗಿಯ ಕಿಡ್ನಿ ಯಾವ ಜಾಗಲ್ಲೇ ಇರ್ತದೆ ಅಲ್ಲೇ ಇರ್ತದೆ ಸೊ ಹೊಟ್ಟೆಯ ಕೆಳಭಾಗ ನೀವು ಈ ಡಯಾಗ್ರಾಮ್ ಅಲ್ಲಿ ನೋಡಬಹುದು ಹೊಟ್ಟೆಯ ಕೆಳಭಾಗದಲ್ಲಿ ರಕ್ತನಾಳಕ್ಕೆ ನಾವು ಈ ಈ ಕಿಡ್ನಿಯನ್ನು ನಾವು ತೆಗೆದು ಅಲ್ಲಿಗೆ ನಾವು ಆಪರೇಷನ್ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ನಾವು ಫಿಕ್ಸ್ ಮಾಡ್ತೇವೆ ಅಲ್ಲಿ ಓಕೆ ಡಾಕ್ಟರ್ ಈ ರೀತಿಯಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ ಸೊ ಈಗ ಸರ್ಜರಿ ಆದ ನಂತರ ಅವ್ರಿಗೆ ಚೇತರಿಸಿಕೊಳ್ಳಲು ಅಂದರೆ ಎಷ್ಟು ಟೈಮ್ ಬೇಕಾಗ್ತದೆ ಪೇಷಂಟ್ಗೆ ಸೊ ಇದು ಒಂಥರ ಮೇಜರ್ ಸರ್ಜರಿ ಈ ಮೂತ್ರಪಿಂಡ ಏನು ಹೇಳ್ತೇವೆ ಸೊ ಆ ರೋಗಿಗೆ ಅರವಳಿ ಅರವ್ ಅರವಳಿಕೆದು ಅದು ರಿಲೇಟೆಡ್ ಸಮಸ್ಯೆ ಬರ್ಬೋದು ಅಥವಾ ಆಪ್ರೇಷನ್ ಟೈಮಲ್ಲಿ ಕೆಲವು ಸಮಸ್ಯೆ ಗಾಯ ಇರ್ತದೆ ಅದು ಗಾಯ ಗುಣ ಆಗಬೇಕು ಮತ್ತು ಕೆಲವರಿಗೆ ಈ ಈ ಮೂತ್ರಪಿಂಡ ಹಾಕಿದ ತಕ್ಷಣ ಅದು ಇಮಿಡಿಯೇಟಾಗಿ ಅದು ಕೆಲಸ ಮಾಡೋದಿಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ ಸೊ ಆಗಿ ನಾವು ಹಾಸ್ಪಿಟ್ಲಲ್ಲಿ ಒಂದು ವಾರದಿಂದ ಹತ್ತು ದಿವಸ ಆ ಪೇಷೆಂಟನ್ನು ನಾವು ಅಡ್ಮಿಟ್ ಮಾಡಿರ್ತೇವೆ ಸೊ ಆ ಸಮಯದಲ್ಲಿ ಅವರದ್ದು ಮೂತ್ರಪಿಂಡ ಸಂಬಂಧಪಟ್ಟ ಟೆಸ್ಟ್ಗಳು ಅವರದ್ದು ಬ್ಲಡ್ ಪ್ರೆಷರ್ ಕೆಲವರದ್ದು ಬ್ಲಡ್ ಪ್ರೆಷರ್ ಸ್ವಲ್ಪ ಹೇರ್ ಫೇರ್ ಆಗ್ತದೆ ಮೇಲೆ ಕೈ ಹೋಗ್ತದೆ ಕೆಳಗಡೆ ಹೋಗ್ತದೆ ಮಧುಮೇಹ ಕೆಲವರಿಗೆ ಬರ್ಬೋದು ಈ ಮಾತ್ರೆಗಳಿಂದ ಸೊ ಮಧುಮೇಹ ಲೆವೆಲ್ ಶುಗರ್ ಲೆವೆಲ್ ನಾವು ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ ಅವರು ಇಂಟೇಕ್ ಅಂದರೆ ಅವರು ಎಷ್ಟು ನೀರು ಕೊಡಬೇಕು ಎಷ್ಟು ಮೂತ್ರ ಬರ್ತದೆ ಅದರ ಲೆಕ್ಕ ನಾವು ಮಾಡಬೇಕು ಮೂತ್ರದ್ದು ಟ್ಯೂಬ್ ಇರ್ತದೆ ಸೆಂಟ್ರಲ್ ಲೈನ್ ಇರ್ತದೆ ಸೊ ಅದರೆಲ್ಲ ನಾವು ಕಾಪಾಡಬೇಕಾಗ್ತದೆ ಮತ್ತು ಒಂದು ವಾರ ಹತ್ತು ದಿವಸ ನಂತರ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಬಂದ ನಂತರ ಸ್ವಲ್ಪ ನಡಿಲಿಕ್ಕೆ ಆದ ನಂತರ ನಾವು ಅವರನ್ನು ಡಿಸ್ಚಾರ್ಜ್ ಮಾಡ್ತೇವೆ ಬಟ್ ಡಿಸ್ಚಾರ್ಜ್ ಆದ ಮಾಡಿದ್ರೂ ಎರಡು ಇದರಿಂದ ಮೂರು ತಿಂಗಳವರೆಗೆ ನಾವು ಯೂಶ್ವಲಿ ಅವರಿಗೆ ತಪಾಸಣೆಗೆ ನಾವು ಕರಿತೀವಿ ಸೊ ಹೌದು ಹೌದು ವಾರದಲ್ಲಿ ಕೆಲವು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಹಾಗೆ ಕರಿತೀವಿ ಸೊ ಆವಾಗ ನಾವು ಸಲ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾವು ಅದನ್ನು ನಾವು ಸೂಕ್ತ ಕ್ರಮ ನಾವು ತಗೊಂಡು ಅವರ ಮೂತ್ರಪಿಂಡವನ್ನು ಕಾಪಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಓಕೆ ಡಾಕ್ಟರ್ ಹಾಗೆ ಒಬ್ಬರು ಕಾಲರ್ ಇದ್ದಾರೆ ಮಂಜುನಾಥ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಹೇಳಿ ಸರ್ ಹಲೋ ಹಲೋ ಕೇಳಿಸ್ತಾ ಇದೆ ಹೇಳಿ ಹಲೋ ಸರ್ ಕೇಳಿಸ್ತಾ ಇದೆ ತಮ್ಮ ಪ್ರಶ್ನೆಯನ್ನು ಕೇಳಬಹುದು ಮಾಹಿತಿಯನ್ನ ಡಾಕ್ಟರ್ ನೀಡ್ತಾ ಇದ್ದಾರೆ ನೀವು ಕಾರ್ಯಕ್ರಮವನ್ನ ನೋಡ್ತಾ ಇರಿ ಎಲ್ಲಾ ಮಾಹಿತಿಯನ್ನ ಕೂಡ ಅವರು ಇದ್ದಾರೆ ಓಕೆ ಸರ್ ಈಗ ಸರ್ಜರಿ ಆದ ನಂತರ ಇವರು ಪೇಷಂಟ್ ಈಗ ಅವ್ರು ಯಾವ ರೀತಿಯಲ್ಲಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂದ್ರೆ ಈಗ ಮನೆಯಲ್ಲಿರ್ತಾರೆ ನೀವೇ ಗೈಡ್ ಮಾಡ್ತೀರಾ ಹೇಗಿರ್ಬೇಕು ಅಂತ ಹೇಳಿ ಅಥವಾ ಯಾವ ರೀತಿಯಲ್ಲಿ ಹೌದು ಸೊ ಒಂದು ವಾರ ಹತ್ತು ದಿವಸ ನಾವು ಆಸ್ಪತ್ರೆಯಲ್ಲಿ ಅವರಿಗೆ ಇಟ್ಟು ಮತ್ತೆ ಒಂದು ಸರ್ತಿ ಅವರು ನಡಿಲಿಕ್ಕಾಗ್ತದೆ ಎಲ್ಲ ರಿಪೋರ್ಟ್ಗಳು ಕಂಟ್ರೋಲಲ್ಲಿದ್ದ ನಂತರ ನಾವು ಮನೆಗೆ ಅವರಿಗೆ ಹೋಗ್ಲಿಕ್ಕೆ ಹೇಳ್ತೇವೆ ಸೊ ಈ ಫಸ್ಟ್ ಮೂರರಿಂದ ಆರು ತಿಂಗಳು ತುಂಬ ಪ್ರಮುಖ ಈಗ ನಾವು ಎಲ್ಲಿ ಹೊಸ ಜಾಗಕ್ಕೆ ಹೋಗ್ತೀವಿ ಅಥವಾ ಹೊಸ ಕೆಲಸಕ್ಕೆ ನಾವು ಜಾಯಿನ್ ಆಗ್ತೀವಿ ಹೊಸ ಮನೆ ಹೋಗ್ತೀವಿ ಸೊ ಆವಾಗ ಅಡ್ಜಸ್ಟ್ಮೆಂಟಿಗೆ ಸ್ವಲ್ಪ ಟೈಮ್ ತಗೊಳ್ತದೆ ಎಲ್ಲರಿಗೆ ಅಡ್ಜಸ್ಟ್ಮೆಂಟಿಗೆ ಅದೇ ಥರ ಈ ಹೊಸ ಕಿಡ್ನಿಯನ್ನು ನಾವು ಅದು ಬೇರೆಯವರ ಕಿಡ್ನಿ ಸೊ ಅದು ನಾವು ಈ ರೋಗಿಯಲ್ಲಿ ಹಾಕುವಾಗ ಆ ಕಿಡ್ನಿಗೆ ಆ ಶರೀರದಲ್ಲಿ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಸಮಯ ತೆಕೊಳ್ತದೆ ಆ ಆ ಮೂರಿಂದ ಆರು ತಿಂಗಳು ಸ್ವಲ್ಪ ಸೂಕ್ಷ್ಮವಾದ ಸ್ವಲ್ಪ ಸೆನ್ಸಿಟಿವ್ ಪೀರಿಯಡ್ ಸೊ ಆ ಸಮಯದಲ್ಲಿ ಸ್ವಲ್ಪ ರಿಪೋರ್ಟ್ಸಲ್ಲಿ ಈಚೆ ಆಗ್ಬೋದು ಹೆಲ್ತಲ್ಲಿ ಸ್ವಲ್ಪ ಈಚೆ ಆಗ್ಬೋದು ಸೊ ಅದಕ್ಕೆ ನಾವು ಪ್ರತಿ ವಾರ ಅವರಿಗೆ ಎರಡು ಸರ್ತಿ ಅಥವಾ ಮೂರು ಸರ್ತಿ ಕರಿತೇವೆ ಆವಾಗ ರಕ್ತ ತಪಾಸಣೆ ಬೇರೆ ಚೆಕಪ್ ಬ್ಲಡ್ ಪ್ರೆಷರ್ ಚೆಕಪ್ ಮತ್ತು ಶುಗರ್ ಚೆಕಪ್ ಅದೆಲ್ಲ ಮಾಡ್ತೇವೆ ಮನೆಯಲ್ಲೂ ನಾವು ಅವು ಹೇಳಿದ ಪ್ರಕಾರ ಆಹಾರ ಪದ್ಧತಿಯನ್ನು ಅವರು ನಿಭಾಯಿಸಬೇಕಾಗ್ತದೆ ಅವರಿಗೆ ಮನೆಯಲ್ಲೇ ನಾವು ಬಿ ಪಿ ನೋಡಲಿಕ್ಕೆ ಮತ್ತು ಶುಗರ್ ನೋಡಲಿಕ್ಕೆ ಮೆಷಿನನ್ನು ನಾವು ತೆಕ್ಕೊಳ್ಳಿ ಅಂತ ಹೇಳ್ತೇವೆ ಆಹಾರ ಮನೆಯದ್ದೇ ಊಟ ಯಾವುದು ಹೊರಗಡೆಯದು ಊಟ ಅವರು ತರಿಸ್ಬಾರ್ದು ಮತ್ತು ಮನೆಯಲ್ಲೇ ಒಂದು ಸ್ವಚ್ಛತೆಯ ವಾತಾವರಣವನ್ನು ಮಾ ಸೃಷ್ಟಿ ಮಾಡಬೇಕಾಗ್ತದೆ ಜಾಸ್ತಿ ವಿಸಿಟರ್ಸ್ ಬೇರೆಯವರು ಆಪ್ರೇಷನ್ ಆಗಿತ್ತು ಕೆಲವು ಸರ್ತಿ ತುಂಬ ಜನ ಅವರು ಬರ್ತಾರೆ ನೋಡಲಿಕ್ಕೆ ಬಟ್ ಅದು ಜಾಸ್ತಿ ಜನ ಬಂದಲ್ಲಿ ಅವರಿಗೆ ಇನ್ಫೆಕ್ಷನ್ ರಿಸ್ಕ್ ಅಂದರೆ ಸೋಂಕು ಬರುವ ರಿಸ್ಕ್ ಜಾಸ್ತಿ ಇರ್ತದೆ ಸೊ ಆ ಕಾರಣದಿಂದ ನಾವು ಅವರಿಗೆ ಮನೆಯಲ್ಲೇ ಯಾರಿಗೆ ಬರಬಾರ್ದು ಅಂತ ನಾವು ಹೇಳಲಿಕ್ಕೆ ಇದು ಮಾಡ್ತೇವೆ ಮತ್ತು ಮಾತ್ರೆಗಳನ್ನು ಅವರು ಕರೆಕ್ಟಾಗಿ ಈ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಖಾಲಿ ಶಸ್ತ್ರಚಿಕಿತ್ಸೆ ಮಾತ್ರ ಅಲ್ಲ ಅವರಿಗೆ ಲೈಫ್ ಲಾಂಗ್ ಕೆಲವು ಟ್ಯಾಬ್ಲೆಟ್ಸ್ ಮಾತ್ರೆಗಳನ್ನು ಇರ್ತದೆ ಅದು ಮಾತ್ರೆ ಪ್ರಮಾಣ ಮೂರರಿಂದ ಆರು ತಿಂಗಳಲ್ಲಿ ಜಾಸ್ತಿ ಇರ್ತದೆ ಒಂದು ಸರ್ತಿ ಕಿಡ್ನಿ ಹೊಂದಾಣಿಕೆ ಬಂದ ನಂತರ ನಾವು ಆ ಮಾತ್ರೆಗಳ ಕ್ರಮವನ್ನು ನಾವು ಕಮ್ಮಿ ಮಾಡ್ತೀವಿ ಬಟ್ ಆ ಮಾತ್ರೆ ತುಂಬ ಅಗತ್ಯ ಆ ಮೂತ್ರಪಿಂಡನ ಕೆಲಸ ಮಾಡಬೇಕಾದ್ರೆ ಮಾತ್ರೆಗಳನ್ನು ಅವರು ಕರೆಕ್ಟಾಗಿ ಟೈಮ್ ಟೈಮಿಗೆ ನಾವು ಹೇಗೆ ಅವರಿಗೆ ಸಲಹೆ ಕೊಡ್ತೇವೆ ಸೊ ಅದರ ಪ್ರಕಾರ ಅವರು ಕರೆಕ್ಟಾಗಿ ಅದನ್ನು ತಗೊಳ್ಬೇಕು ತಗೊಳ್ಳೋದಿದ್ದರೆ ಮತ್ತೆ ಆ ಹಾಕಿದ್ದ ಮೂತ್ರಪಿಂಡಕ್ಕೆ ಏನಾದರೂ ಸಮಸ್ಯೆ ಬರುವ ಚಾನ್ಸ್ ಇರ್ತದೆ ಸೊ ಎಲ್ಲ ಪ್ರತಿ ಸ್ಟೆಪ್ಪಲ್ಲಿ ಆಪ್ರೇಷನ್ ಇರಲಿ ಅಥವಾ ಅವರು ಚೆಕಪ್ಗೆ ಬರೋ ಪ್ರತಿ ಸ್ಟೆಪ್ಪಲ್ಲಿ ನಾವು ಯಾವ ಥರ ಅವರು ಕೇರ್ ತಗೊಳ್ಬೇಕು ಅದನ್ನು ನಾವು ಹೇಳ್ತೇವೆ ಅವರು ಕರೆಕ್ಟಾಗಿ ಅದನ್ನು ಪಾಲನೆ ಮಾಡಬೇಕಾಗ್ತದೆ ಡಾಕ್ಟರ್ ಈಗ ಪೇಷೆಂಟ್ಸ್ ಯಾವ ರೀತಿಯಲ್ಲಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ ಅದೇ ರೀತಿ ದಾನಿಯು ಕೂಡ ಸರ್ಜರಿ ನಂತರ ಅವರು ಯಾವ ರೀತಿಯಲ್ಲಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ದಾನಿಗೆ ಈ ರೋಗಿಗೆ ಪ್ರಕಾರ ಈ ದಾನಿಗೆ ಸಹ ಒಂದು ಮೇಜರ್ ಸರ್ಜರಿ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದರೆ ಕೀ ಹೋಲ್ ಸರ್ಜರಿ ಮಾಡಿದರೆ ಅದರಲ್ಲಿ ಸ್ವಲ್ಪ ರಿಕವರಿ ಬೇಗ ಇರ್ತದೆ ಅಂದ್ರೆ ಗಾಯ ಅಷ್ಟು ದೊಡ್ಡದಿರುವುದಿಲ್ಲ ಓಪನ್ ಸರ್ಜರಿ ಮಾಡುವಾಗ ಗಾಯ ಸ್ವಲ್ಪ ದೊಡ್ಡದಿರ್ತದೆ ಸೊ ಅಗೇನ್ ಇದು ಗಾಯ ಒಣಗಲಿಕ್ಕೆ ಒಂದು ವಾರ ಎರಡು ವಾರ ತಗೊಳ್ಬೋದು ಅವರಿಗೆ ಸಹ ನಾವು ಆಸ್ಪತ್ರೆಯಲ್ಲಿ ಒಂದು ಐದು ದಿವಸದಿಂದ ಒಂದು ವಾರ ಇಟ್ಕೊಳ್ತೀವಿ ಮತ್ತು ಅವರಿಗೆ ಮನೆಗೆ ನಾವು ಕಳಿಸ್ತೀವಿ ಸೊ ಇದು ಗಾಯ ಒಣಗೋಗ ಒಣಗುವರೆಗೆ ಒಂದು ಎರಡು ವಾರ ಆಗ್ಬೋದು ಮತ್ತು ಸಹ ಅವರು ಅಟ್ಲೀಸ್ಟ್ ಒನ್ ಮಂತಿಂದ ಟೂ ಮಂತ್ಸ್ ಜಾಸ್ತಿ ಹೆವಿ ಆ್ಯಕ್ಟಿವಿಟೀಸ್ ಜಾಸ್ತಿ ಹೆವಿ ಆ್ಯಕ್ಟಿವಿಟೀಸ್ ಮಾಡಲಿಕ್ಕಿಲ್ಲ ಮನೆಯಲ್ಲೇ ಅವರು ರೆಗ್ಯುಲರಾಗಿ ಅವರದ್ದು ಸಾಧಾರಣ ಲೈಟ್ ವರ್ಕ್ ಅವರು ಮಾಡ್ಬೋದು ಮತ್ತು ಅವರು ಸಹ ಅಂದರೆ ಅವರು ಸಹ ರಿಕವರ್ ಆಗಬೇಕು ಸೊ ಊಟದ್ದು ಇದು ಸ್ವಲ್ಪ ಕೇರ್ ತಗೊಳ್ಬೇಕು ಸ್ವಲ್ಪ ಟೈಮಿಗೆ ಮತ್ತು ಒಂದು ಟೂ ತ್ರೀ ಮಂತ್ಸ್ ಆದ ನಂತರ ಅವರು ಗಾಯ ಒಣಗಿದ ಆದ ನಂತರ ಅವರದ್ದು ನೋವೆಲ್ಲ ಕಡಿಮೆ ಆದ ನಂತರ ಅವರದ್ದು ರೆಗ್ಯುಲರ್ ಏನು ಆ್ಯಕ್ಟಿವಿಟೀಸ್ ಇದೆ ಯಾಕೆಂದರೆ ಅವರು ರೋಗಿ ಅಲ್ಲ ಅವರು ನಾರ್ಮಲ್ ಇರುವ ಮನುಷ್ಯವೇ ಸೊ ಅವರು ಒಂದು ತಿಂಗಳು ಎರಡು ತಿಂಗ್ಳು ಆದ ನಂತರ ಅವರು ರೆಗ್ಯುಲರ್ ಆಗಿ ಮುಂಚೆ ಏನು ಅವರು ಆ್ಯಕ್ಟಿವಿಟಿ ಮಾಡ್ತಿದ್ರು ಅದನ್ನು ಅವರು ಸ್ಲೋ ಆಗಿ ಅವರು ಪುನಃ ಅವರದಕ್ಕೆ ವಾಪಸ್ ಬರ್ಬೋದು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಪ್ರತಿ ಆರು ತಿಂಗಳು ಒಂದು ವರ್ಷಕ್ಕೆ ನಾವು ಅವರಿಗೆ ಚೆಕಪ್ಪಿಗೆ ನಾವು ಕರಿತೀವಿ ಯಾಕೆಂದರೆ ಕೆಲವು ದಾನಿಗಳಲ್ಲಿ ದೀರ್ಘಕಾಲ ಅಂದರೆ ಕೆಲವು ವರ್ಷಗಳ ನಂತರ ಅವರ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗ್ಬೋದು ಅಥವಾ ಅವರಿಗೆ ರಕ್ತದೊತ್ತಡ ಬ್ಲ ಬ್ಲಡ್ ಪ್ರೆಷರ್ ಬರುವ ಸಮಸ್ಯೆ ಇರ್ಬೋದು ಸೊ ನಾ ಅವರು ಚೆಕಪ್ಪಿಗೆ ಆರು ತಿಂಗಳು ವರ್ಷಕ್ಕೊಮ್ಮೆ ಬಂದಾಗ ನಾವು ಶುರುವ ಹಂತದಲ್ಲಿ ಅದನ್ನು ನಾವು ಕಂಡುಹಿಡಿದು ಅದಕ್ಕೆ ಸೂಕ್ತ ಏನು ಚಿಕಿತ್ಸೆ ಇದೆ ಏನು ಮಾಡಬೇಕು ಅದನ್ನು ನಾವು ಅವರಿಗೆ ಸಲಹೆ ಕೊಡ್ಬೋದು ಡಾಕ್ಟರ್ ಈಗ ಮೂತ್ರಪಿಂಡದ ಕಸಿ ಪ್ರಾಬ್ಲಮ್ ಕಾಲ್ ನಾನು ಕೃಷ್ಣರಾಜ್ ಅವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ ಸೊ ಈ ಮೂತ್ರಪಿಂಡ ಕಸಿ ಏನಿದೆ ಸೊ ಅದರ ಪ್ರಾಬ್ಲಮ್ಸ್ ನಾವು ಎರಡು ಪ್ರಕಾರದ ನಾವು ಡಿವೈಡ್ ಮಾಡಬಹುದು ಒಂದು ಇಮಿಡಿಯೇಟ್ ಪ್ರಾಬ್ಲಮ್ ಅಂದ್ರೆ ಆಪರೇಷನ್ ಆಗಿ ಸ್ವಲ್ಪ ಸಮಯದ ಪ್ರಾಬ್ಲಮ್ ಮತ್ತೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂದ್ರೆ ಜಾಸ್ತಿ ಸಮಯದ ಏನಾಗ್ಬಹುದು ಸೊ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಏನು ಬರ್ಬೋದು ಅದು ಸರ್ಜರಿ ಏನು ಸರ್ಜರಿ ಇದೆ ನೀವು ಪಿತ್ತಕೋಶ ಆಪ್ರೇಷನ್ ಮಾಡ್ತೀರಿ ಅಪೆಂಡಿಕ್ಸ್ ಆಪ್ರೇಷನ್ ಮಾಡ್ತೀರೋ ಅದು ಅದರ ಸಂಬಂಧ ಆಪ್ರೇಷನ್ ಸಂಬಂಧ ಸಾಧಾರಣವಾಗಿ ಪ್ರಾಬ್ಲಮ್ಸ್ ಬರ್ಬೋದು ಅದು ಎನೆಸ್ತೀಶಾ ರಿಲೇಟೆಡ್ ಇರ್ಬೋದು ಸರ್ಜಿಕಲ್ ರಿಲೇಟೆಡ್ ಇರ್ಬೋದು ಅದರಲ್ಲಿ ಬ್ಲೀಡಿಂಗ್ ಇರ್ಬೋದು ಬಿ ಪಿಯಲ್ಲಿ ಸ್ವಲ್ಪ ಫ್ಲಕ್ಚುವೇಷನ್ ಆಗ್ಬೋದು ಸೊ ಅಂಥ ಪ್ರಾಬ್ಲಮ್ಗಳು ಬರ್ಬೋದು ಬಟ್ ಯೂಶ್ವಲಿ ನಾನು ಹೇಳಿದ ಪ್ರಕಾರ ಪೇಷೆಂಟ್ನ ನಾವು ಇಮಿಡಿಯೇಟ್ ಡಿಸ್ಚಾರ್ಜ್ ಮಾಡೋದಿಲ್ಲ ಒಂದು ವಾರ ಹತ್ತು ದಿವಸ ಪೇಷಂಟ್ನ ನಾವು ಹಾಸ್ಪಿಟ್ಲಲ್ಲೇ ನಾವು ಅಡ್ಮಿಟ್ ಮಾಡಿಯೇ ಇಡ್ತೀವಿ ಸೊ ಆ ಸಮಯದಲ್ಲಿ ಏನಾದರೂ ಬ್ಲೀಡಿಂಗ್ ಆಯ್ತಾ ಅಥವಾ ಏನಾದರೂ ಬೇರೆ ಸಮಸ್ಯೆ ಬಂತಾ ಅದಕ್ಕೆ ನಾವು ಅದಕ್ಕೆ ಪರಿಹಾರ ಕೊಡ್ಬೋದು ಈಗ ಮುಖ್ಯವಾದದ್ದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂದರೆ ಮುಂದೆ ಸಮಯದಲ್ಲಿ ಏನೆಲ್ಲ ಆಗ್ಬೋದು ಸೊ ಅದರಲ್ಲಿ ಒಂದು ಏನಂದರೆ ರಿಜೆಕ್ಷನ್ ಅಂತ ಹೇಳ್ತೇವೆ ರಿಜೆಕ್ಷನ್ ಯಾಕೆ ಈ ಈ ನಾವು ಬೇರೆಯವರ ಕಿಡ್ನಿಯನ್ನು ನಾವು ಈ ರೋಗಿಯಲ್ಲಿ ಹಾಕೋದು ಸೊ ಅದು ಅವರ ಕಿಡ್ನಿ ಅಲ್ಲ ಸೊ ಆ ಕಿಡ್ನಿಯನ್ನು ಕೆಲಸ ಮಾಡಲಿಕ್ಕೆ ನಾವು ಕೆಲವು ಟ್ಯಾಬ್ಲೆಟ್ಸ್ಗಳು ಕೊಡ್ತೇವೆ ಅದು ಹೊಂದಾಣಿಕೆ ಬರಲಿ ಅಂತ ಕೆಲವು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತೀವಿ ಅದು ಎಲ್ಲ ಕೊಟ್ಟಿರಿದ್ರು ಕೆಲವು ಸರ್ತಿ ಆ ಆ ಶರೀರ ಆ ರೋಗಿಯ ಶರೀರ ಇದು ನಮ್ಮದು ಕಿಡ್ನಿ ಅಲ್ಲ ಅಂತ ಅದು ರಿಜೆಕ್ಟ್ ಮಾಡ್ತದೆ ಸೊ ಆ ಸಮಯದಲ್ಲಿ ಅವರದ್ದು ಕ್ರಿಯಾಟ್ನಿನ್ ಅದು ಕಿಡ್ನಿ ಫಂಕ್ಷನ್ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಅದನ್ನು ನಾವು ಚೆಕಪ್ಪಿಗೆ ಬರೋ ಅದಕ್ಕೆ ನಾವು ಅವರಿಗೆ ರೆಗ್ಯುಲರ್ ಚೆಕಪ್ಪಿಗೆ ಕರೆಯೋದು ಸೊ ಚೆಕಪ್ಪಿಗೆ ಬರುವಾಗ ನಾವು ಶುರು ಹಂತದಲ್ಲೇ ಅದನ್ನು ನಾವು ಡಯಾಗ್ನೋಸ್ ಮಾಡ್ಬೋದು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನ ನಾವು ಕೊಡ್ಬೌದು ಸೊ ಅದು ಅದು ಒಂದು ಸಮಸ್ಯೆ ಎರಡನೇ ಸಮಸ್ಯೆ ಅಂದ್ ಏನಂದರೆ ಈ ನಾವು ಏನು ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಕೊಡ್ತೀವಿ ಅದರಲ್ಲಿ ಕೆಲವು ಕಾಂಪ್ಲಿಕೇಶನ್ ಬರ್ಬೋದು ಕೆಲವರಿಗೆ ಶುಗರ್ ಬರ್ಬೋದು ಈಗ ನಾವು ಕೆಲವು ಇದರಲ್ಲಿ ಟ್ರಾನ್ಸ್ಪ್ಲಾಂಟೇ ಸ್ಟಿರಾಯ್ಡ್ ಟ್ಯಾಬ್ಲೆಟನ್ನು ಕೊಡ್ತೀವಿ ಸೊ ಸ್ಟಿರಾಯ್ಡ್ ಕೊಟ್ಟಾಗ ಕೆಲವರಲ್ಲಿ ಶುಗರ್ ಸಮಸ್ಯೆ ಬರ್ಬೋದು ಅದು ಸಹ ಅವರು ಚೆಕಪ್ಪಿಗೆ ಬರುವಾಗ ನಾವು ಶುರು ಹಂತದಲ್ಲೇ ಅದನ್ನು ಡಯಾಗ್ನೋಸ್ ಮಾಡಿ ಶುಗರ್ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ ಬೇಕಾ ಅಥವಾ ಇನ್ಸುಲಿನ್ ಬೇಕಾ ಅದಕ್ಕೆ ನಾವು ಸೂಕ್ತ ಚಿಕಿತ್ಸೆಯನ್ನು ಕೊಡ್ಬೋದು ಮೂರನೇದೇನಂದರೆ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂದರೆ ಸೋಂಕು ಈ ಈ ಎಲ್ಲ ನಾವು ಏನು ಇಂಜೆಕ್ಷನು ಟ್ಯಾಬ್ಲೆಟ್ ಏನು ಕೊಡ್ತೀವಿ ಅದರಲ್ಲಿ ಬ್ಲಾಡಿ ಇಮ್ಯುನಿಟಿ ಕಡಿಮೆ ಆಗ್ತದೆ ಇಮ್ಯುನಿಟಿ ಕಡಿಮೆ ಯಾಕೆ ಆಗಬೇಕು ಯಾಕೆಂದರೆ ಏನು ಕಿಡ್ನಿ ಹಾಕ್ತೇವೆ ಅದಕ್ಕೆ ನಮ್ಮ ಬಾಡಿ ಜಾಸ್ತಿ ರೆಸ್ಪಾನ್ಸ್ ಕೊಡಬಾರ್ದು ಇಮ್ಯುನಿಟಿ ಕಡಿಮೆ ಆದರೆ ಮಾತ್ರ ರಿಜೆಕ್ಷನ್ ಆಗೋದಿಲ್ಲ ಈಗ ಇಮ್ಯುನಿಟಿ ಜಾಸ್ತಿ ಇದ್ದರೆ ಈ ನಮ್ಮ ಬಾಡಿ ದೇಹ ಏನಿದೆ ಆ ಕಿಡ್ನಿಯನ್ನು ಸ್ವೀಕರಿಸುವುದಿಲ್ಲ ಸೊ ಈ ಇಮ್ಯುನಿಟಿ ಕಡಿಮೆ ಆದಾಗ ಬೇರೆ ಸೋಂಕುಗಳು ಬರ್ಬೋದು ಅದು ಇನ್ಫೆಕ್ಷನ್ ಮೂತ್ರದ ಸೋಂಕು ಅಂದರೆ ಮೂತ್ರ ಇನ್ಫೆಕ್ಷನ್ ಬರ್ಬೋದು ನಿಮೋನಿಯಾ ಬರ್ಬೋದು ಬೇರೆ ವೈರಸ್ ಇನ್ಫೆಕ್ಷನ್ ಎಲ್ಲ ಬರಬಹುದು ಸೊ ಎಲ್ಲರಿಗೆ ಬರಬೇಕಂತಿಲ್ಲ ಕೆಲವರಿಗೆ ಮಾತ್ರ ಬರ್ಬೋದು ಸೊ ಇದನ್ನ ನಾವು ಚೆಕ್ಅಪ್ಗೆ ಬರುವಾಗ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತ ಇದು ಕೊಡಬಹುದು ಹಾಗೆ ಡಯಾಲಿಸಿಸ್ ಮತ್ತೆ ಟ್ರಾನ್ಸ್ಪ್ಲಾಂಟ್ನ ನೋಡಿದರೆ ಡಯಾಲಿಸಿಸ್ಗಿಂತ ಟ್ರಾನ್ಸ್ಪ್ಲಾಂಟ್ನ ಅಡ್ವಾಂಟೇಜಸ್ ಎಷ್ಟು ಇರ್ತದೆ ಅಂತ ಓಕೆ ಸೊ ಇದು ತುಂಬ ಕಾಮನ್ ಆಗಿ ತುಂಬಾ ರೋಗಿಗಳು ಪ್ರಶ್ನಿಸ್ತಾರೆ ಸರ್ ನಾವು ಡಯಾಲಿಸಿಸ್ ಕಂಟಿನ್ಯೂ ಮಾಡಿದರೆ ಹೇಗೆ ಸೊ ಡಯಾಲಿಸಲ್ಲಿ ಅದರದ್ದೇ ಕೆಲವು ಪ್ರಾಬ್ಲಮ್ಸ್ಗಳಿದೆ ನಾವು ವಾರಕ್ಕೆ ಎರಡು ಮೂರು ಸರ್ತಿ ಹೋಗಿ ಡಯಾಲಿಸಿಸ್ ಸೆಂಟರಲ್ಲಿ ಕಾಮನ್ ಆಗಿ ನಾವು ಹಿಮೊ ಡಯಾಲಿಸೇ ಮಾಡೋ ರಕ್ತ ಡಯಾಲಿಸೇ ಮಾಡೋದು ಸೊ ವಾರಕ್ಕೆ ಎರಡು ಮೂರು ಸರ್ತಿ ಹೋಗಿ ಅಲ್ಲಿ ಮಲಗಿ ಅದು ಡಯಾಲಿಸಿಸ್ ಮಾಡಬೇಕು ಸೂಜಿಯನ್ನು ಚುಚ್ಚಿಸ್ಕೊಂಡು ಡಯಾಲಿಸಿಸ್ ಮಾಡಬೇಕು ಆ ಆ ರೋಗಿಗಳಲ್ಲಿ ಮೂತ್ರ ಜಾಸ್ತಿ ಬರೋದಿಲ್ಲ ಸೊ ಮೈಯಲ್ಲಿ ಊತ ಬರ್ತದೆ ಬಿ ಪಿ ಜಾಸ್ತಿ ಇರ್ತದೆ ಮತ್ತು ಕ್ವಾಲಿಟಿ ಆಫ್ ಲೈಫ್ ಏನು ಹೇಳ್ತೇವೆ ಅದು ತುಂಬ ಕಡಿಮೆ ಇರ್ತದೆ ಮತ್ತು ಆಯಸ್ಸು ಅಂದರೆ ಲೈಫ್ ಸ್ಪ್ಯಾನ್ ಡಯಾಲಿಸಿಸಿಗೆ ನೀವು ಟ್ರಾನ್ಸ್ಪ್ಲಾಂಟಿಗೆ ಹೋಲಿಸಿದರೆ ಲೈಫ್ ಸ್ಪ್ಯಾನ್ ಕಡಿಮೆ ಅರ್ಧ ಅಂತ ಹೇಳ್ಬೋದು ಸೊ ಟ್ರಾನ್ಸ್ಪ್ಲಾಂಟಲ್ಲಿ ಇದರದ್ದು ಏನು ಪ್ರಾಬ್ಲಮ್ ಇರೋದು ಹೆಚ್ಚಿನ ಅಂಶ ಟ್ರಾನ್ಸ್ಪ್ಲಾಂಟ್ ಪೇಷೆಂಟಲ್ಲಿ ಬಿ ಪಿ ಬಿ ಪಿ ಮಾತ್ರೆ ಇರ್ತದೆ ಬಟ್ ಕಮ್ಮಿ ಒಂದು ಅಥವಾ ಎರಡು ಮಾತ್ರೆ ಇರ್ಬೋದು ಮತ್ತು ಪ್ರತಿ ವಾರ ಡಯಾಲಿಸ್ ಏನು ಮಾಡಬೇಕಂತಿಲ್ಲ ಮೂತ್ರ ಒಳ್ಳೆ ಬರ್ತದೆ ಆಹಾರ ಅವರು ಸ್ವಲ್ಪ ಜಾಸ್ತಿ ನೀರು ತಕ್ಕೊಳ್ಬೋದು ಸಾಧಾರಣವಾಗಿ ಬೇಕಾದನ್ನು ಆಹಾರವನ್ನು ಫ್ರೂಟ್ಸ್ ಇರಲಿ ಬೇರೆ ಇರಲಿ ಅವರು ತಗೊಳ್ಬೋದು ಮತ್ತು ಅವರ ಜೀವನ ಶೈಲಿ ಅವರು ಕ್ವಾಲಿಟಿ ಆಫ್ ಲೈಫ್ ಅದೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಜನರ ಥರ ನಾರ್ಮಲ್ ಅಂತ ಹೇಳೋದಿಲ್ಲ ಬಟ್ ಆಲ್ಮೋಸ್ಟ್ ನಾರ್ಮಲ್ ಜನರ ಹಾಗೆ ಅವರ ಜೀವನ ಶೈಲಿಯನ್ನು ಅವರು ನಿಭಾಯಿಸಿ ಹೋಗ್ಬೋದು ಈಗ ಟ್ರಾನ್ಸ್ಪ್ಲಾಂಟೆಡ್ ಕಿಡ್ನಿ ಡಾಕ್ಟರ್ ಅದು ಮನುಷ್ಯನ ದೇಹದಲ್ಲಿ ಒಂದು ಎಷ್ಟು ಸಮಯಗಳ ಕಾಲ ಅದು ವರ್ಕ್ ಮಾಡ್ತದೆ ಒಂದು ವೇಳೆ ಕಿಡ್ನಿ ಫೇಲ್ ಆದರೆ ಮತ್ತೇನಾದರೂ ಆಪ್ಷನ್ ಉಂಟಾ ಮಾಡಲಿಕ್ಕೆ ಅಂತ ಸೊ ಒಬ್ಬರು ಒಬ್ಬೊಬ್ರದ್ದು ಶರೀರ ಒಂದೊಂದು ಅಂದ್ರೆ ನಾವು ಈಗ ಐದು ಬೆರಳಿಯನ್ನು ಹೇಳ್ತೇವೆ ಒಂದೊಂದು ಸೊ ಅದೇ ರೀತಿಯಲ್ಲಿ ಆ ನಾವು ಕಿಡ್ನಿ ಕಷಿ ಮಾಡಿ ನಾವು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಟೇ ನಾವು ಈ ಟ್ರಾನ್ಸ್ಪ್ಲಾಂಟನ್ನು ಮಾಡ್ತೇವೆ ಅದು ಎಷ್ಟು ಸಮಯ ಬರ್ತದೆ ಅದು ಅವರವರ ದೇಹ ಮೇಲೆ ಹೊಂದಿರ್ತದೆ ಬಟ್ ಎವರೇಜ್ ಆಗಿ ಅಂದರೆ ಎವರೇಜ್ ಆಗಿ ಸಾಧಾರಣ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಅಥವಾ ಹದಿನೈದು ವರ್ಷವರೆಗೆ ಒಂದು ಕಿಡ್ನಿ ಹಾಕಿದ್ದನ್ನು ಬರ್ಬೋದು ಅದರಲ್ಲೂ ಕೆಲವರದು ಅದೃಷ್ಟ ಒಳ್ಳೆಯದಿದ್ದರೆ ಅವರು ಬಾಡಿ ಮತ್ತು ಕಿಡ್ನಿ ಒಳ್ಳೆಯ ಹೊಂದಾಣಿಕೆ ಇದ್ದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷವರೆಗೆ ನಾವು ನೋಡಿದ್ದೀವಿ ಈ ಈ ಒಂದೇ ಕಿಡ್ನಿ ಅದು ಹಾಕಿದ್ದು ಕಿಡ್ನಿ ಕೆಲಸ ಇದೆ ಆ ವಿಪರೀತವಾಗಿ ಕೆಲವರದ್ದು ಕಷಿ ಕಿಡ್ನಿ ಕಷಿ ಮಾಡಿದ ನಂತರ ಎರಡು ವರ್ಷ ಮೂರು ವರ್ಷದೊಳಗಡೆ ಕಿಡ್ನಿ ಅದು ವೈಫಲ್ಯವನ್ನು ಕಂಡು ಬಂದಿದೆ ಸೊ ಕಿಡ್ನಿ ವೈಫಲ್ಯ ಬಂದ್ರೂ ಅದು ಎರಡು ಮೂರು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ವೈಫಲ್ಯ ಬಂದ್ರೂ ಅದು ದ್ಯಾಟ್ ಈಸ್ ನಾಟ್ ದ ಎಂಡ್ ಆಫ್ ದ ರೋಡ್ ಯಾಕೆಂದರೆ ಅವರು ಡಯಾಲಿಸನ್ನು ಪುನಃ ಮಾಡ್ಬೋದು ಮತ್ತು ಆ ಸಮಯದಲ್ಲಿ ಅವರು ಹೆಲ್ತ್ ಚೆನ್ನಾಗಿದ್ದರೆ ಪುನಃ ಎರಡನೇದು ಅಥವಾ ಮೂರನೇ ಟ್ರಾನ್ಸ್ಪ್ಲಾಂಟ್ ಸಹ ಕೆಲವು ಟೇಶ್ ಪೇಷೆಂಟ್ಸಿಗೆ ಮಾಡಿದ್ದಾರೆ ಸೊ ಪುನಃ ಮೂತ್ರಪಿಂಡ ಕಷಿಯನ್ನು ಮಾಡ್ಬೋದು ಅಥವಾ ಡಯಾಲಿಸು ಮಾಡ್ಬೋದು ಸೊ ಅದು ಬೇರೆ ಬೇರೆ ವಿಧಾನ ಉಂಟು ಈವನ್ ಈ ಮೂತ್ರಪಿಂಡ ಕಷಿ ಫೇಲ್ ಆದ್ರೂ ಬೇರೆ ವಿಧಾನದಿಂದ ನಾವು ಜೀವನವನ್ನ ಮುಂದೆ ಹಾಕಬಹುದು ಎಲ್ಲರೂ ಕೇಳುವಂತ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದ್ರೆ ಈ ಮೂತ್ರಪಿಂಡದ ಕಸಿ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಜಾಸ್ತಿ ಆಗ್ತದೆ ಅಥವಾ ಕಡಿಮೆ ಖರ್ಚಿನಲ್ಲೇ ಮಾಡಬಹುದಾ ಅಂತ ಎಷ್ಟು ಆಗ್ಬಹುದು ಸೊ ಈ ಮೂತ್ರಪಿಂಡ ವೈಫಲ್ಯ ಆದ ನಂತರ ಇದು ಮೂತ್ರಪಿಂಡ ಕಸಿಗೆ ಅವರು ನಿರ್ಧಾರ ಮಾಡುವಾಗ ಒಂದು ಹಂತದ್ದು ನಾ ಇವ್ಯಾಲ್ಯೇಷನ್ ನಾನು ಹೇಳಿದ ಪ್ರಕಾರ ಟೆಸ್ಟಿಂಗ್ ಮಾಡಬೇಕು ಡೈರೆಕ್ಟ್ ನಾವು ಮೂತ್ರಪಿಂಡ ಕಷಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದು ದಾನಿಯವರ ಟೆಸ್ಟಿಂಗ್ ಮತ್ತು ರೆಸಿಪಿಯಂಟ್ ಅಂದರೆ ರೋಗಿಯ ಪರೀಕ್ಷೆ ಇರ್ತದೆ ಸೊ ಅದು ಸಹ ಅದು ಹಾಸ್ಪಿಟಲ್ ಪ್ರಕಾರ ಅದು ಬೇರೆ ಆಗ್ತದೆ ಈಗ ನೀವು ಸರ್ಕಾರಿ ಆಸ್ಪತ್ರೆ ಹೋದರೆ ಅದರಲ್ಲಿ ಸ್ವಲ್ಪ ಕಮ್ಮಿ ಖರ್ಚಾಗ್ಬೋದು ನೀವು ಪ್ರೈವೇಟ್ ಹಾಸ್ಪಿಟ್ಲ್ ಹೋದರೆ ಅದರಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಹೋದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಮತ್ತು ಕಾರ್ಪೊರೇಟ್ ಹಾಸ್ಪಿಟ್ಲ್ ಬ್ಯಾಂಗ್ಳೂರು ಮ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹೋದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಸೊ ಪ್ರತಿ ಹಾಸ್ಪಿಟ್ಲಿದು ವೇರಿ ಆಗ್ತದೆ ಬಟ್ ನಮ್ಮ ಹಾಸ್ಪಿಟ್ಲಿದು ಸ್ವಲ್ಪ ಮಾತಾಡಬೇಕಾದ್ರೆ ಈಗ ಚೆಕಪ್ಪಿಗೆ ಸಾಧಾರಣವಾಗಿ ಒಂದು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಅಂದರೆ ಬೇರೆ ಬೇರೆ ಟೆಸ್ಟ್ ಎಚ್ ಎಲ್ ಎ ಟೆಸ್ಟ್ ಸಿ ಟಿ ಸ್ಕ್ಯಾನು ಅದೆಲ್ಲ ಮಾಡಬೇಕು ಸೊ ಅದೆಲ್ಲ ಪಾಸಾದ ನಂತರ ಈಗ ಆಪ್ರೇಷನಿಗೆ ಒಂದು ನಾಲ್ಕರಿಂದ ಐದು ಲಕ್ಷವರೆಗೆ ಖರ್ಚು ಬರ್ಬೋದು ಮತ್ತು ಸಹ ಆಪ್ರೇಷನ್ ಆದ ನಂತರ ನಾನು ಹೇಳಿದ ಪ್ರಕಾರ ಟ್ಯಾಬ್ಲೆಟು ಅದೆಲ್ಲ ಇರ್ತದೆ ಸೊ ಅದಕ್ಕೆ ಖರ್ಚು ಅವರಿಗೆ ತಿಂಗಳಿಗೆ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಾಗೆ ಬರ್ಬೋದು ಮತ್ತು ಬಡವ್ ಪೇಷೆಂಟ್ಸಿಗೆ ಗೋರ್ಮೆಂಟಿಂದ ಕೆಲವು ಸ್ಕೀಮ್ ಇರ್ತದೆ ಅಂದರೆ ಸ್ಕೀಮ್ ಅಂದರೆ ಅವರು ಅರ್ಜಿಯನ್ನು ಹಾಕ್ಬೋದು ನಮ್ಮ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಮತ್ತು ಸಿ ಎಮ್ ರಿಲೀಫ್ ಫಂಡ್ ಸೊ ತುಂಬ ಹಲವಾರು ಪೇಷೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಈ ಇಂಥ ಸೌಲಭ್ಯ ಇದು ರಿಲೀಫ್ ಫಂಡಿಗೆ ಅವರು ಅಪ್ಲೈ ಮಾಡಿ ಅಲ್ಲಿಂದ ಅವರಿಗೆ ಸಹಾಯಧನವನ್ನು ಪಡೆದು ಅವರು ಶಸ್ತ್ರಚಿಕಿತ್ಸೆ ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ ಕಸಿಯನ್ನು ಅವರು ಮಾಡಿದ್ದಾರೆ ಸೊ ಎಲ್ಲಿ ಅವರು ಮೂತ್ರಪಿಂಡ ಕಸಿ ಮಾಡಲಿಕ್ಕೆ ಇಚ್ಛೆ ಉಂಟು ಅಲ್ಲಿ ಅವರು ಆ ಡಾಕ್ಟ್ರ್ ಹತ್ರ ಅವರು ಮಾತಾಡಿದರೆ ಅವರು ಆ ಹಾಸ್ಪಿಟ್ಲಲ್ಲಿ ಆ ಇದ್ರೆ ಸಂದರ್ಭದಲ್ಲಿ ಸಾಧಾರಣ ಎಷ್ಟು ಖರ್ಚಾಗ್ತದೆ ಅದ್ರ ಬಗ್ಗೆ ಮಾಹಿ ಮಾಹಿತಿಯನ್ನು ಅವರು ಕೊಡ್ತಾರೆ ಏಜ್ ಲಿಮಿಟ್ ಏನಾದರೂ ಉಂಟು ಡಾಕ್ಟರ್ ರೋಗಿಗಳಿಗೆ ಇಂಥ ವಯಸ್ಸಿನವರಿಗೆ ಮಾತ್ರ ಮಾಡಬೇಕು ಟ್ರಾನ್ಸ್ಪ್ಲಾಂಟ್ ಸೊ ಈ ಕಿಡ್ನಿ ಕಷೇನ ಸಣ್ಣ ಮಕ್ಕಳಿಂದ ವಯಸ್ಸಾದವರೆಗೆ ಮಾಡಲಿಕ್ಕಾಗ್ತದೆ ಸೊ ವಯಸ್ಸಾದವರೆಂದರೆ ಸಾಧಾರಣ ಅರವತ್ತರಿಂದ ಅರವತ್ತೈದು ವರ್ಷದವರಿಗೆ ನಾವು ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ ಸರಿ ಇದ್ರೆ ನಾವು ಏನು ಸಮಸ್ಯೆ ಇಲ್ಲದೆ ನಾವು ಮಾಡ್ಬೋದು ಅರವತ್ತೈದಿಂದ ಎಪ್ಪತ್ತೈದು ಎಂಬತ್ತುವರೆಗೆ ನಾವು ಅವರದ್ದು ರಿಪೋರ್ಟ್ ಪ್ರಕಾರ ಅಂದರೆ ಆದ ನಂತರ ನಿಮ್ಗೆ ಗೊತ್ತಿದೆ ಕೆಲವರಿಗೆ ಹೃದಯದ ತೀವ್ರ ಸಮಸ್ಯೆ ಬರ್ಬೋದು ಕೆಲವರಿಗೆ ಕ್ಯಾನ್ಸರ್ ಕಾಯಿಲೆ ಬರ್ಬೋದು ಕೆಲವರಿಗೆ ಶ್ವಾಸಕೋಶದ ಸಮಸ್ಯೆ ಬರ್ಬೋದು ಸೊ ಕೇಸ್ ಟು ಕೇಸ್ ಬೇಸಿಸ್ ಅಂದರೆ ಇಂಡಿವಿಜುವಲ್ ಬೇಸಿಸ್ ಮೇಲೆ ಅವರದ್ದು ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ತದೆ ಅವರು ಎಷ್ಟು ಫಿಟ್ ಇದ್ದಾರೆ ಅವರದ್ದು ಹಾರ್ಟಿದ್ದು ಸಮಸ್ಯೆ ಇದ್ದರೂ ಎಷ್ಟು ತೀವ್ರತೆ ಇದೆ ಶ್ವಾಸಕೋಶ ಸಮಸ್ಯೆ ಇದ್ದರೆ ಎಷ್ಟು ತೀವ್ರತೆ ಇದೆ ಅದ್ರ ಪ್ರಕಾರ ನಾವು ಈ ಈ ಮೂತ್ರಪಿಂಡ ಕಷಿ ಮಾಡ್ಬೋದಾ ಇಲ್ಲ ಅವರತ್ರ ವಿಚಾರ ವಿಮರ್ಶೆ ಮಾಡಿ ಮತ್ತೆ ನಾವು ಮುಂದಕ್ಕೆ ನಾವು ಹೋಗ್ಬೋದು ಓಕೆ ಹಾಗೇನು ಯಾವ ಪೇಶೆಂಟ್ಗೆ ಈಗ ಮೂತ್ರಪಿಂಡದ ಕಸಿ ಮಾಡಬಾರ್ದು ಅಂತ ನೀವು ಡಿಸೈಡ್ ಮಾಡ್ತೀರಾ ಓಕೆ ಸೊ ನಾನು ಹೇಳಿದ ಪ್ರಕಾರ ನಾವು ಚೆಕಪ್ ಮಾಡ್ತೀವಿ ಡೈರೆಕ್ಟಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಎಲ್ ಎಲ್ಲ ಅಂಗಗಳು ಖಾಲಿ ಕಿಡ್ನಿ ಮಾತ್ರ ಅಲ್ಲ ಬೇರೆ 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 ಅಂಗಗಳನ್ನು ನಾವು ಅವ್ರು ಸರಿ ಇದೆ ಅಂತ ನಾವು ಮೂತ್ರಪಿಂಡ ಕಸಿ ಮಾಡೋ ಮುಂದೆ ಚೆಕಪ್ ಮಾಡ್ತೀವಿ ಸೊ ಅದರಲ್ಲಿ ಕೆಲವು ಮುಖ್ಯ ಕಾಯಿಲೆ ಇದ್ದಲ್ಲಿ ಒಂದಂದರೆ ತೀವ್ರ ಹೃದಯದ ಸಮಸ್ಯೆ ಅಥವಾ ತೀರ ಶ್ವಾಸಕೋಶದ್ದೇನಾದರೂ ಸಮಸ್ಯೆ ಮಾನಸಿಕ ಅಸಂತುಲನ ಅಂದರೆ ಸೈಕ್ಯಾಟ್ರಿಕ್ ಇಲ್ನೆಸ್ ಇದ್ದರೆ ಮತ್ತು ಕ್ಯಾನ್ಸರ್ ಕೆಲವರಿಗೆ ಮೂತ್ರಪಿಂಡ ಕಾಯಿಲೆ ಒಟ್ಟಿಗೆ ಬೇರೆ ಇದು ಕ್ಯಾನ್ಸರ್ ಇರ್ತದೆ ಸೊ ಅಂಥ ಕೇಸಲ್ಲಿ ನಾವು ಆ ಇಮಿಡಿಯೇಟಾಗಿ ನಾವು ಮೂತ್ರಪಿಂಡ ಕಷಿ ಮಾಡಲಿಕ್ಕಾಗೋದಿಲ್ಲ ಕೆಲವರದ್ದು ಈಗ ಹೃದಯದ ಸಮಸ್ಯೆ ಇದ್ದರೆ ಅದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಟ್ಯಾಬ್ಲೆಟ್ ಮೂಲಕ ಏನಾದರೂ ಸರಿ ಮಾಡುವ ಸಂದರ್ಭ ಇರ್ತದೆ ಶ್ವಾಸಕೋಶ ತೊಂದರೆ ಇದ್ದಲ್ಲಿ ಅದೂ ಯಾವುದೇ ರೀತಿಯಲ್ಲಿ ಸರಿ ಸರಿ ಮಾಡುವ ಸಂದರ್ಭ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಆ ಟ್ರೀಟ್ಮೆಂಟ್ ಆ ಕಾಯಿಲೆಗೆ ಅಂಗದ ಸಮಸ್ಯೆ ಇದ್ದಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟು ಆ ಸಮಸ್ಯೆ ಕಡಿಮೆ ಆದರೆ ಮತ್ತು ಪುನಃ ನಾವು ವಿಚಾರ ವಿಮರ್ಶೆ ಮಾಡಿ ಆ ಸಮಸ್ಯೆ ಈಗ ಕಡಿಮೆ ಆಗಿದೆ ಈಗ ಮೂತ್ರಪಿಂಡ ಕಸಿ ಮಾಡಬಹುದಾ ಅಂತ ನಾವು ವಿಚಾರ ವಿಮರ್ಶೆ ಮಾಡಿ ಆ ತಜ್ಞರ ಹತ್ರ ಮಾತಾಡಿ ಪೇಷಂಟ್ ಹತ್ರ ಮಾತಾಡಿ ಸಮಸ್ಯೆ ಇದ್ರೂ ನಾವು ಕೆಲವು ಸರ್ತಿ ಮುಂದೆ ಹೋಗ್ತೇವೆ ಓಕೆ ಇನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಗೆ ಇರುವಂತಹ ಫೆಸಿಲಿಟೀಸ್ಗಳ ಬಗ್ಗೆ ನಮ್ಮ ವಿವರ್ಸ್ಗೆ ತಿಳಿಸ್ಕೊಡಿ ಸೊ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದು ಮೂತ್ರಪಿಂಡ ಕಷೆ ಅಂದರೆ ಎರಡು ಮೇನ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡಬೇಕು ಒಂದು ನೆಫ್ರಾಲಜಿ ಅಂದರೆ ವೈದ್ಯಕೀಯ ವಿಭಾಗ ಒಂದು ಯುರಾಲಜಿ ಅದು ಸರ್ಜಿಕಲ್ ವಿಭಾಗ ಸೊ ಎರಡು ವಿಭಾಗಗಳು ನಮ್ಮದು ಎಕ್ಸ್ಪರ್ಟೀಸ್ ಇದೆ ಮತ್ತು ಜೀ ಜೀ ಜೀವಿತ ದಾನಿ ಅಂದರೆ ಲಿವಿಂಗ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹಾಗೂ ಮೃತ ದಾನಿ ಅಂದರೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಸೊ ಈ ಎಲ್ ಎರಡೂ ಸೌಲಭ್ಯವು ನಮ್ಮ ಹಾಸ್ಪಿಟ್ಲಲ್ಲಿದೆ ಮತ್ತು ಆವಾಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಬ್ಲಡ್ ಗ್ರೂಪ್ ಬೇರೆ ಇದ್ದಲ್ಲಿ ಎ ಬಿ ಓ ಇನ್ಕಂಟಾ ಇನ್ಕಂಪ್ಯಾಟಿಬಲ್ ಅಂದರೆ ಬ್ಲಡ್ ಗ್ರೂಪ್ ಬೇರೆ ಇದ್ದಲ್ಲಿ ಸಹ ನಾವು ಅದು ಸ್ಪೆಷಲ್ ಟ್ರೀಟ್ಮೆಂಟು ಪ್ಲಾಸ್ಮಾ ಫೆರಿಸಿಸ್ ಕೊಟ್ಟು ನಾವು ಆ ಎ ಬಿ ಯು ಇನ್ಕಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟನ್ನು ನಾವು ಮಾಡ್ತಿದ್ದೀವಿ ಮತ್ತು ಈಗ ಸಣ್ಣ ಮಕ್ಕಳು ಟ್ರಾನ್ಸ್ಪ್ಲಾಂಟ್ ಸಹ ನಾವು ಈಗ ನಮ್ಮಲ್ಲೇ ಡಾಕ್ಟರ್ ದರ್ಶನ್ ಅಂತ ಅವರು ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಅಂದರೆ ಮಕ್ಕಳದ್ದೇ ಅವರು ಕಿಡ್ನಿ ಸ್ಪೆಷಲಿಸ್ಟ್ ಸೊ ಅವರ ನೇತೃತ್ವದಲ್ಲಿ ನಾವು ಮಕ್ಳು ಸಣ್ಣ ಮಕ್ಕಳಿಗೆ ಸಹ ನಾವು ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ನಾವು ಮಾಡಲಿಕ್ಕೆ ನಾವು ಆಲ್ರೆಡಿ ಮಾಡಿದ್ದೀವಿ ಮತ್ತು ಯಾರಿಗಾದರೂ ಬೇರೆ ಮಾಹಿತಿ ಇದ್ದರೆ ಸಣ್ಣ ಮಕ್ಕಳಿದ್ದು ಅಥವಾ ಬೇರೆ ಇದ್ದರೆ ಅವರು ಖಂಡಿತ ನಮ್ಮ ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿ ಅವರು ಇನ್ನು ಮಾಹಿತಿಯನ್ನು ಅವರು ಹಾಗೆ ಕಾರ್ಯಕ್ರಮಕ್ಕೆ ಬಂದು ಮೂತ್ರಪಿಂಡದ ಕಸಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ನೀಡಿದೀರ ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮೂತ್ರಪಿಂಡದ ಕಸಿಯ ಬಗ್ಗೆ ನಾವು ತಿಳಿದುಕೊಂಡ್ವಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ